ಇವತ್ತಿನ ಕರೆಂಟ್ ಅಫೇರ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆಸ್ಪತ್ರೆ ದುಬಾರಿ ಕಡಿತ ಇವತ್ತು ಆಸ್ಪತ್ರೆಗಳಿಗೆ ಹೊಸದಾಗಿರ್ತಕ್ಕಂಥ ಕಾನೂನನ್ನು ತರಲಿಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಇದುವರೆಗೆ ಖಾಸಗಿ ಆಸ್ಪತ್ರೆಗಳು ಏನು ದುಬಾರಿಯಾಗಿ ಸೇವೆಗಳನ್ನು ನೀಡ್ತಾ ಇದ್ರು ಇದಕ್ಕೆ ಕಡಿತಗೊಳಿಸಲಿಕ್ಕೆ ಇನ್ನು ಮುಂದೆ ಏಕಪಕ್ಷೀಯವಾಗಿ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಶುಲ್ಕವನ್ನು ನಾವು ನೀಡ್ತೇವೆ ನಿಗಿಸ್ತೇವೆ ನಾವೇನು ವಿಧಿಸಿದಂಥ ಶುಲ್ಕವನ್ನೇ ಇನ್ನು ಮುಂದೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಕಲೆಕ್ಟ್ ಮಾಡ್ಕೊಳ್ಬೇಕು ಅಥವಾ ಅದೇ ನಿಯಮವನ್ನು ದಾಟಿ ಯಾರು ಕೂಡ ಹೋಗ್ಬಾರ್ದು ಅನ್ನುವಂಥ ನಿಯಮವನ್ನು ರಾಜ್ಯ ಸರ್ಕಾರ ತರ್ತಾ ಇದೆ ಇತ್ತ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂತಹ ಡಾಕ್ಟರ್ಗಳು ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯಾದ್ಯಂತ ಅದರಲ್ಲಿ ಎಸ್ಪೆಷಲಿ ಬೆಂಗಳೂರಿನಾದ್ಯಂತ ತುರ್ತು ಸೇವೆಯನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೊರರೋಗಿಗಳನ್ನು ಸೇರಿಸಿಕೊಳ್ತಾ ಇರಲಿಲ್ಲ ಸೊ ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇವೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ಹೋರಾಟಗಾರರಾಗಿರ್ತಕ್ಕಂತಹ ಈ ಮುಖ ಈ ಭಾಗದಲ್ಲಿ ಅನೇಕ ಸಾಮಾಜಿಕ ಕಳಕಳಿಯಿಂದ ಕೆಲಸಗಳನ್ನು ಮಾಡ್ತಾ ಇರತಕ್ಕಂತಹ ನಿತ್ಯಾನಂದ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದ್ರ ಜೊತೆಯಲ್ಲೇ ಕಾಂಗ್ರೆಸ್ನ ಓರ್ವ ಮುಖಂಡರಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರು ಅವರು ಕೂಡ ನಮ್ಮೊದಿಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಆರಂಭದಲ್ಲಿ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ತರ್ತಾ ಇರ್ತಕ್ಕಂಥ ಕಾನೂನು ಏನಿದೆ ಇದು ಏನು ಅನ್ನುವುದು ಇವತ್ತು ಜನತೆಗೆ ಸ್ಪಷ್ಟ ಆಗ್ಬೇಕಾಗಿದೆ ಇವತ್ತು ಜನ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಹುಶಃ ಇದನ್ನ ನೋಡಿ ಬಹುಶಃ ವೈದ್ಯರಿಗೆ ಆಪೋಸಿಟ್ ಆಗಿ ಸರ್ಕಾರ ಏನಾದ್ರೂ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇವತ್ತು ಅನೇಕರ ಮನಸ್ಸಿನಲ್ಲಿದೆ ತಾವೇನು ಹೇಳ್ತೀರಾ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ರಮೇಶ್ ಕ ಕುಮಾರ್ ಅವರು ಆರೋಗ್ಯ ಸಚಿವರು ಆದ ನಂತರ ಅವರು ಹೋದಲ್ಲಿ ಕೆಲ ಹಲವು ಕಡೆಯಲ್ಲಿ ಜನ ಆಕ್ಷೇಪ ಮಾಡಿದಿದ್ದೆ ನಮಗೆ ತುರ್ತು ಸೇವೆ ಬಂದಾಗ ಸ ಇದು ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ದರವನ್ನು ತೆಗೆದುಕೊಳ್ತಾರೆ ಇವತ್ತು ರಕ್ತ ಟೆಸ್ಟಿಗೆ ಇರ್ಬೋದು ವಿವಿಧ ರೀತಿಯ ಟೆಸ್ಟ್ಗಳನ್ನು ಮಾಡ್ತಾರೆ ಕೆಲವೊಮ್ಮೆ ಆ ಟೆಸ್ಟ್ಗಳ ಅಗತ್ಯ ಇರುವುದಿಲ್ಲ ಆದರೂ ಕೂಡ ಮಾಡ್ತಾರೆ ಹೆಚ್ಚಿನ ಶುಲ್ಕವನ್ನು ಪಡೆದುಕೊಳ್ತಾರೆ ಅಂತ ಜನ ಅವಲತ್ತುಕೊಂಡಿದ್ದಿದೆ ರಮೇಶ್ ಕುಮಾರ್ ಈ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿ ಇತ್ತೀಚಿನ ದಿನಗಳಲ್ಲಿ ಅವ್ರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ನಾವು ಒಂದು ವಾರ ಅಥವಾ ಹದಿನೈದು ದಿವಸದೊಳಗೆ ಇದಕ್ಕೆ ಒಂದು ಕಾನೂನನ್ನು ತರ್ತೇವೆ ಅದನ್ನು ವಿಧಾನಸಭೆಯಲ್ಲಿ ವಿಧಾನಮಂಡಲದಲ್ಲಿ ನಾವು ಮಂಡಿಸ್ತೇವೆ ಅಂತ ಹೇಳಿದರು ಆ ಅದೇ ಪ್ರಕಾರವಾಗಿ ಅವರು ಒಂದು ಇವತ್ತು ತಿದ್ದುಪಡಿಯನ್ನು ತಂದ ಏನು ಹೇಳಿದರೆ ಇವತ್ತು ಯಾವ ಸೇವೆಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಕೊಡ್ತಾರೆ ಆ ಸೇವೆಗೆ ದರವನ್ನು ಏನು ಫಿಕ್ಸ್ ಮಾಡೋದು ಅದು ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತದೆ ಆ ದರವನ್ನೇ ಅವ್ರು ತೆಗೆದುಕೊಳ್ಬೇಕು ಅದಕ್ಕಿಂತ ತೆಗೆದುಕೊಳ್ಬಾರ್ದು ಅಂದರೆ ಕೆಲವು ಸೇವೆಗಳಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಒಂದು ರೀತಿಯ ದರ ಇದ್ದರೆ ಇನ್ನೊಂದು ಆಸ್ಪತ್ರೆಯಲ್ಲಿ ಇನ್ನೊಂದು ಇರ್ತದೆ ಬೇರೆ ಬೇರೆ ಸೇವೆ ಇರ್ತದೆ ಇವತ್ತು ಅವರು ಕೋಟ್ಯಾಂತರ ರೂಪಾಯಿಯ ಸ್ಕ್ಯಾನಿಂಗ್ ಮಿಷಿನ್ಗಳನ್ನು ಇದರ ನಡುವೆ ಇನ್ನೊಂದು ಮಾತು ಕೇಳಿ ಬರ್ತವೆ ಜನರ ಏನು ಅಂತ ಕೇಳಿದ್ರೆ ಬೇರೆ ಎಲ್ಲಾ ರೀತಿಯಾಗಿ ಇವರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಬಹುದು ಆದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಮಾತ್ರ ನಾವು ನಿಗದಿ ನಿಗದಿಪಡಿಸಿದಂತ ಹಣವನ್ನೇ ಅವರು ಸ್ವೀಕರಿಸಬೇಕು ಆದ್ರೆ ಇವತ್ತು ಹೆಚ್ಚಿನ ಸರಕಾರಿ ಆಸ್ಪತ್ರೆಗಳೇ ಇವತ್ತು ನೆನಗುದಿಗೆ ಹೋಗ್ತಾ ಇವೆ ಹೆಚ್ಚಿನ ಸರಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತದ್ರಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಿಯಮವನ್ನು ತಂದ್ರೆ ಯಾವ ಮಟ್ಟಿಗೆ ಸರಿ ಅಂತ ನಾನು ನಿತ್ಯಾನಂದ ಒಳಕಾಡ್ರವರಲ್ಲಿ ಸರ್ ಈ ಕುರಿತಾಗಿ ತಾವೇನ್ ಹೇಳ್ತೀರಾ ಈಗ ಸರ್ಕಾರದ್ದು ಏನು ತಾವು ಹೇಳಿದ್ದೀರಿ ನೆನೆಗುದಿಗೆ ಬಿತ್ತ ಬೀಳ್ತದೆ ಅಂತ ಹೇಳಿ ಅದು ನಮ್ಮ ಕರ್ನಾಟಕ ಸರ್ಕಾರವೇ ಕಾರಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಕಾಗುವ ಹಾಗೆ ಜನರಿಗೆ ಏನು ಬೇಕು ಅದೊಂದು ವ್ಯವಸ್ಥೆ ಮಾಡ್ತಿದ್ರೆ ಇವಾಗ ಈ ಖಾಸಗಿ ಆಸ್ಪತ್ರೆಗಳು ಇಷ್ಟು ಇಷ್ಟೊಂದು ಬಾರಿ ಹುಟ್ಟುಕೊಳ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸವಲತ್ತು ಇಲ್ಲ ಅಂತ ಹೇಳಿದ್ರೆ ಕೆಲವರು ಹೋಗಲೇಬೇಕಲ್ವಾ ಹಾಗಿರುವಾಗ ಇರುವಾಗ ಅದನ್ನು ಅವಲಂಬಿಸಿಕೊಂಡಿರುವಂಥ ಜನ ತುಂಬ ಜನ ಇದ್ದಾರೆ ಯಾರು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಸಾಧಾರಣ ಅಲ್ಲ ಈಗ ಇವಾಗ ನಮ್ಮ ಉಡುಪಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹಳಷ್ಟು ಜ ಒಂದು ಉಪಕಾರ ಒಂದು ಡಾಕ್ಟರ್ಸ್ ಸೂಪರ್ ಆಗಿದ್ದಾರೆ ಆದರೆ ಬೇಕಾಗುವಂಥ ಒಂದು ಸಲಕರಣೆ ಹಾಗಾಗಿ ಒಂದು ಬೇಕಾಗಿ ಹಾಗಾಗಿ ಖಾಸಗಿ ಆಸ್ಪತ್ರೆಗೆ ಹೋಗುವಂಥದ್ದು ಸ್ವಾಭಾವಿಕ ಯಾಕಂದರೆ ಡಾಕ್ಟರ್ನವರು ಅನಿವಾರ್ಯ ಯಾಕಂತ ಹೇಳಿದ್ರೆ ನಾವು ಇಷ್ಟು ಕಲ್ತಿದ್ದೇವೆ ಸರಕಾರದಿಂದ ನಮಗೆ ಒಂದು ಹುದ್ದೆ ಕೊಟ್ಟಿದ್ದಾರೆ ಆಗಿರುವಾಗ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೂ ಇಲ್ಲ ಅಂತ ಹೇಳೋದು ನಮಗೆ ಈ ಅವರಿಗೆ ರೋಗಿಗಳಿಗೆ ಹೇಳಕ್ಕೆ ಬರೋದಿಲ್ಲ ತಾವು ಒಂದು ವೆಲ್ಲಕ್ಕೆ ಹೋಗಿ ಅಥವಾ ಖಾಸಗಿ ಖಾಸಗಿ ಒಂದು ಹೇಳೋದಿಲ್ಲ ಈಗ ವೆಲ್ಲಕ್ಕೆ ಹೇಳ್ತಾರೆ ವೆಲ್ಲಕ್ಕೆ ಒಂದು ಹೋಗಬೇಕಾದ್ರೆ ಅಲ್ಲಿ ಕೆಲವರಿಗೆ ಸ ಜನ ಇರೋದಿಲ್ಲ ಅಥವಾ ಏನೊಂದು ವ್ಯವಸ್ಥೆ ಬೇರೆ ಬೇರೆ ಇರ್ತದೆ ಹಾಗಾಗಿ ಕೆಲವರು ಖಾಸಗಿ ಹೋಗ್ತಾರೆ ಹೌದು ಖಾಸಗಿ ಹೋಗದೆಂದರೆ ಇದು ದುಬಾರಿ ಈಗ ಕೆಲವೊಂದು ನೋಡಿ ಒಂದು ಡಾಕ್ಟರ್ ಒಬ್ಬರು ಮುಟ್ಟಿದ್ರೆ ಸಾಕು ಐನೂರು ರೂಪಾಯಿ ತಗೊಳ್ತಾರೆ ಖಾಲಿ ಮುಟ್ಟಿದ್ರೆ ಐನೂರು ರೂಪಾಯಿ ತಗೊಳ್ತಾರೆ ಈಗ ಅದೇ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಏನು ಚಾರ್ಜ್ ಹತ್ತು ರೂಪಾಯಿ ಕೊಟ್ಟರೆ ಸಾಕು ಮುಗಿತು ಅವ್ರೆಲ್ಲ ಬಿ ಪಿ ಎಲ್ ಈ ನಿಯಮಗಳ ಜೊತೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳನ್ನ ಕೂಡ ಇವರು ಡೆವಲಪ್ ಮಾಡಬೇಕು ನೋಡ್ಬೇಕು ಮಾಡಬೇಕು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಇಷ್ಟು ಹಾಗಾದ್ರೆ ಇತ್ತ ಒಂದು ಉತ್ತಮ ನಿಯಮವನ್ನು ತರ್ತಾ ಇದ್ರೆ ಆತ ಸೊ ತಮ್ಮ ಪ್ರಕಾರ ಈಗ ಉತ್ತಮ ನಿಯಮ ಅಂತ ಏನು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಅಥವಾ ಅನೇಕ ಜನಸಾಮಾನ್ಯರು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಇತ್ತ ವೈದ್ಯಕೀಯ ವೃತ್ತಿಯಲ್ಲಿ ಅಥವಾ ವೈದ್ಯರುಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಗಳು ಇವೆ ಬೆಂಗಳೂರಿನಾದ್ಯಂತ ಸೊ ಈ ಕುರಿತಾಗಿ ಏನ್ ಹೇಳ್ತಾರೆ ಹಾಗಾದ್ರೆ ಇದು ವೈದ್ಯರಿಗೆ ಪೆಟ್ಟು ಬೀಳ್ತದಾ ಅಥವಾ ಎಲ್ಲ ಒಂದು ಕಡೆ ವೈದ್ಯರಗಳ ಪ್ರಕಾರ ಇನ್ನು ಮುಂದೆ ನಾವು ನೀಡುವಂತ ಸೇವೆ ಸೇವೆಯ ಗುಣಮಟ್ಟ ಕಡಿಮೆ ಆಗ್ತದೆ ನೀವು ಈ ರೀತಿ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಹೇಗೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಈಗ ಪ್ರೈವೇಟ್ ಲಾಬಿಯಾಗಿ ಹೇಗೆ ಒಂದು ಸೀಟಿಗೆ ಎಷ್ಟು ಲಕ್ಷ ಇವತ್ತು ಕೊಡುವೆ ದುಬಾರಿ ಶಿಕ್ಷಣ ಆಗಿದೆ ವ್ಯಾಪಾರೀಕರಣ ಆಗಿದೆ ಅದೇ ರೀತಿ ಇವತ್ತು ಆರೋಗ್ಯ ಕೂಡ ವ್ಯಾಪಾರೀಕರಣ ಆಗಿದೆ ಅದು ವ್ಯಾಪಾರೀಕರಣ ಆಗಬಾರ್ದು ಇವತ್ತು ಸೇವೆ ಜನರಿಗೆ ಸಿಗಬೇಕು ಅದು ಮಿತ ದರದಲ್ಲಿ ಸಿಗಬೇಕು ರೀಸನೇಬಲ್ ರೇಟಲ್ಲಿ ಸಿಗಬೇಕೆಂಬ ಸರ್ಕಾರದ ಒಂದು ತೊಡಿತ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಸರ್ಕಾರ ಇದು ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೇನೆ ಅಷ್ಟಾಗುವಾಗ ಇವರು ಹೇಳಿದ್ದು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಹೇಳಿದರು ಸರ್ಕಾರಿ ಆಸ್ಪತ್ರೆ ಸೇವೆಯನ್ನು ಕೂಡ ಮಟ್ಟವನ್ನು ಏರಿಸಬೇಕಾದ ಅಗತ್ಯತೆಯನ್ನು ಕೂಡ ಹೇಳ್ತೇನೆ ಯಾಕೆಳಿದರೆ ಇವತ್ತು ಒಬ್ಬ ಡಾಕ್ಟ್ರಾಗಿ ಕಲಿತು ಹೊರಗೆ ಬರಬಾಗ ಬ ಬರುವಾಗ ಅವನಿಗೆ ಒಂದು ವರ್ಷ ಹಳ್ಳಿಯಲ್ಲಿ ಕೆಲಸ ಮಾಡಬೇಕಂತ ಇರ್ತದೆ ಆದರೆ ಆತ ಒಪ್ಪುದಿಲ್ಲ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಐವತ್ತು ಸಾವಿರದಿಂದ ಒಂದು ಲಕ್ಷ ತನಕ ಸಂಬಳ ಕೊಡ್ತೇನೆ ಹೇಳಿದರೂ ಕೂಡ ಒಬ್ಬರು ಒಬ್ಬ ವೈದ್ಯ ಕೂಡ ಸಿಗ್ತಾ ಇಲ್ಲ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಸೇವೆಯ ಬಗ್ಗೆ ಇಲ್ಲ ಇವತ್ತು ಅದೊಂದು ಉದ್ಯಮ ಆಗಿ ಬೆಳೆದಿದೆ ಇವತ್ತು ಏನು ಕಲಿತಾರೆ ವೈದ್ಯಕೀಯ ಏನು ಶಿಕ್ಷಣವನ್ನು ಮಾಡಿ ಎಮ್ ಬಿ ಬಿ ಎಸ್ ಮಾಡಿ ಹೊರಗೆ ಬರುವಾಗ ಆತ ನಾನು ಎಷ್ಟು ಖರ್ಚು ಮಾಡಿದ್ದೇನೆ ಅದಕ್ಕೆ ಐದು ವರ್ಷ ಅದರಲ್ಲಿ ಎಷ್ಟು ನಾನೇನು ಇನ್ಕಮ್ ಮಾಡಬೇಕು ಆ ರೀತಿಯ ಒಂದು ಭಾವನೆಯನ್ನು ಇಟ್ಕೊಳ್ತಾನೆ ಮಾತ್ರ ಅದು ಒಂದು ಮನೋ ಅವರಲ್ಲಿ ಮನಸ್ಸು ಇರೋದಿಲ್ಲ ಯಾವುದು ಅದೊಂದು ಸೇವೆ ಎಂಬುದು ಮನಸ್ಸಲ್ಲಿ ಇರುವುದಿಲ್ಲ ಅದನ್ನು ಹೇಗೆ ಹಣ ಮಾಡೋದು ಡಬ್ಲಿಂಗ್ ಮಾಡೋದು ಹೇಗೆ ಅದನ್ನು ಹೆಚ್ಚು ಹಣವನ್ನು ಹೇಗೆ ಪಡೆದುಕೊಳ್ಳೋದು ಕ್ಷಿಪ್ರಗತಿಯಲ್ಲಿ ಹೇಗೆ ಪಡೆದು ಅದೇ ಡಾಕ್ಟರ್ ಇರ್ತದೆ ಇವತ್ತು ಕೆಲವೊಮ್ಮೆ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಕೂಡ ಹೊರಗೆ ಡಿಸ್ಪ ಡಿಸ್ಪೆನ್ಸರಿಯಲ್ಲಿ ಬಂಡರ್ಕರ್ ಅವರು ಇನ್ನೊಂದು ಕಡೆ ಕೇಳುವಂತಹ ಪ್ರಶ್ನೆಗಳು ಇವತ್ತು ರಾಜ್ಯ ಸರ್ಕಾರದ ಅಂಡರಲ್ಲೇ ಅನೇಕ ಸರಕಾರಿ ಆಸ್ಪತ್ರೆಗಳನ್ನ ಇವರು ಖಾಸಗೀಕರಣ ಮಾಡ್ತಾ ಇದ್ದಾರೆ ಅಥವಾ ಖಾಸಗಿ ಕಂಪನಿಗೆ ಲೀಸಿ ಕೊಡುವಂಥದ್ದು ಅಥವಾ ಬಾಡಿಗೆ ಕೊಡುವಂಥದ್ದು ಇಂಥದ್ದು ಮಾಡ್ತಾ ಇದ್ದಾರೆ ಇಂಥ ಟೈಮಲ್ಲಿ ಇವರು ಖಾಸಗಿ ಹಾಗಾದರೆ ಈ ಇವರು ಖಾಸಗಿ ನೀಡಿದಂಥ ಆಸ್ಪತ್ರೆಗಳು ಕೂಡ ಇದರಲ್ಲಿ ಇಷ್ಟರಲ್ಲಿ ಬರ್ತದಾ ಏನು ಅನ್ನುವಂಥ ಪ್ರಶ್ನೆ ಇವತ್ತು ಈ ದೇಶದಲ್ಲಿ ಸುಮಾರು ನೂರ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇದೆ ಇವತ್ತು ಇರ್ಬೋದು ಆರೂವರೆ ಕೋಟಿ ಅನ್ನೋ ಜನಸಂಖ್ಯೆ ಇದೆ ಇಷ್ಟು ಜನಸಂಖ್ಯೆಗೆ ಯಾವುದೇ ಒಂದು ಸರ್ಕಾರ ಎಲ್ರಿಗೂ ಆರೋಗ್ಯದ ಇದನ್ನು ಕೊಡಲಿ ಖಂಡಿತ ಭಾಳ ಕಷ್ಟಕರವಾದ ಪರಿಸ್ಥಿತಿ ಇದೆ ಇವತ್ತು ಅದಕ್ಕೋಸ್ಕರ ಆರೋಗ್ಯ ಸೆಸ್ಸಾಗ್ತಾರೆ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅದು ಪಂಚಾಯತ್ಗಳಲ್ಲಿ ಇರ್ಬೋದು ಅದು ಆಡಳಿತದಲ್ಲಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹಾಕ್ತಾರೆ ಆದರೂ ಕೂಡ ಸರ್ಕಾರ ಅದಕ್ಕೆ ವಿನಿಯೋಗಿಸ್ಲಿಕ್ಕೆ ಹಣದ ಅಭಾವ ಇದೆ ಅಂತ ನಾನು ಈ ಸಂದರ್ಭ ಹೇಳ್ತೇನೆ ಆಗ ಯಾರು ಯಾರು ಮಾಡ್ತಾರೆ ಪ್ರೈವೇಟಲ್ಲಿ ಮುಂದೆ ಬರ್ತಾರೆ ಅವರಿಗೂ ಅವಕಾಶ ಅಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಂತೆಲ್ಲ ನಾನು ಹೇಳ್ತೇನೆ ಒಂದು ಆರೋಗ್ಯದ ಒಂದು ಸೆಸ್ ಹಾಕ್ಬೋದು ಸರ್ಕಾರ ಮುಂದಿನ ದಿನಗಳಲ್ಲಿ ಆರೋಗ್ಯದ ಸೆಸ್ ಹಾಕಿ ಆ ಹಣದಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಸಹಾಯ ಮಾಡುವ ಯೋಜನೆಯನ್ನು ಕೂಡ ಸರ್ಕಾರ ಮಾಡಬಹುದು ಸರ್ಕಾರಕ್ಕೆ ಏನು ಇದ್ರಲ್ಲಿ ಏನೋ ಹಣ ಮಾಡುವ ಏನು ಉದ್ದೇಶ ಇಲ್ಲ ಈ ರೀತಿ ಮಾಡುವ ಸಾಧ್ಯತೆಗಳು ಇವೆ ಅಂತ ಹೇಳಿ ನಿತ್ಯಾನಂದ ಒಳಕಾಡ ಅವರ ಅಭಿಪ್ರಾಯ ಬೇಕಾಗಿದೆ ಯಾಕಂದ್ರೆ ಹಿಂದಿನಿಂದ ಸುದೀರ್ಘ ಅವಧಿಯಿಂದಲೂ ಕೂಡ ತಾವು ರೋಗಿಗಳ ಪರವಾಗಿ ಕೂಡ ಕಾಳಜಿ ವಹಿಸ್ತೇವೆ ಅಂತವ್ರೆ ಸೊ ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಗಳು ಡೆವಲಪ್ ಆಗಬಹುದು ಅಂತ ತಮ್ಗನ್ಸತ್ತಾ ಸೊ ಈ ನಿಯಮ ಒಂದು ತಂದ ಮೇಲೆ ಖಂಡಿತ ಈ ನಿಯಮ ತಂದ ಮೇಲೆ ಸರ್ಕಾರಿ ಆಸ್ಪತ್ರೆಗಳನ್ನ ನೀವು ಡೆವಲಪ್ ಮಾಡಿದ್ರೆ ಮಾತ್ರ ಈ ನಿಯಮ ನಿಜಕ್ಕೂ ಕೂಡ ಉತ್ತಮ ಇದು ವೈದ್ಯರಿಗೂ ಉತ್ತಮ ರೋಗಿಗಳಿಗೂ ಉತ್ತಮ ಈಗ ಭಂಡಾರಕರ್ ಅವರು ಹೇಳಿದಾಗೆ ಈ ಏನು ಸರಕಾರಿ ಅಲ್ಲದೆ ಏನು ಡಾಕ್ಟರ್ಸ್ ಇದ್ದಾರೆ ಇದ್ದಾರೆ ಅವರಿಗೆ ಏನು ಹಣ ಮಾಡುವಂತ ಉದ್ದೇಶ ಇಲ್ಲ ಅಂತ ಹೇಳ್ಬೋದು ಹಾಗಿದಾಗ ಇವಾಗ ಏನು ಸರ್ಕಾರಿ ಎಂದು ಇಲ್ಲಿ ಉಡುಪಿಯ ಜಿಲ್ಲಾಸ್ಪತ್ರೆ ಏನಿದೆ ಈಗ ಖಾಸಗಿಯವರು ವಹಿಸಿಕೊಟ್ಟಿದ್ದಾರೆ ಯಾರು ಕೊಟ್ಟದ್ದು ನಮ್ಮ ಕರ್ನಾಟಕ ಸರ್ಕಾರದ ಕೊಟ್ಟದ್ದು ಜಿಲ್ಲಾಸ್ಪತ್ರೆ ಅಲ್ಲಾ ಅಬ್ದುಲ್ಲಾ ಹಾಗೆ ಇದೆ ಅದನ್ನ ಕೊಟ್ಟದಲ್ಲ ತಪ್ಪು ಮಾಹಿತಿ ಆಜಿ ಅಬ್ದುಲ್ಲಾ ಹಾಜಿ ಅಬ್ದುಲ್ಲಾ ಸಾಹೇಬರ ಕೊಟ್ಟಂತಹ ಒಂದು ಏನು ಕೊಡುಗೆ ಕೊಟ್ಟಂತಹ ಒಂದು ಆಸ್ಪತ್ರೆ ಇವಾಗ ಒಂದು ಬೇರೆ ಖಾಸಗಿಯವರಿಗೆ ವಹಿಸಿಕೊಟ್ಟಿದ್ದಾರೆ ಯಾರ ಹತ್ರ ಕೇಳಿಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ತಮ್ಮ ಇದರಲ್ಲಿ ಬಹಳಷ್ಟು ಇದು ಬಂದಿದ್ದಾರೆ ಮಾನ್ಯ ನಮ್ಮ ಜನಾರ್ದನ್ ಭಂಡಾರ್ ಕೂಡ ಅವರು ಅದರ ಬಗ್ಗೆ ಪ್ರಸ್ತಾವನೆ ಕೂಡ ಮಾಡಿದ್ದಾರೆ ಇವಾಗ ನಾಳೆ ನಾಡ್ದು ರಾಷ್ಟ್ರಪತಿಯವರು ಕೂಡ ಬಂದು ಅದಕ್ಕೆ ಶಂಕುಸ್ಥಾಪನೆ ಏನೋ ಒಂದು ಮಾಡುವಂಥ ಇರಾದೆ ಪತ್ರಿಕೆಯನ್ನು ನೋಡಿದ್ದೇನೆ ರಾಷ್ಟ್ರಪತಿಯವರು ಹೇಗೆ ಬರ್ತಾರೆ ಅಂತೇಳಿ ನಮಗೆ ಗೊತ್ತಿಲ್ಲ ಅದೇ ದೇವಸ್ಥಾನಕ್ಕೆ ಬರ್ತಾರೆ ಅಂತೇಳಿ ವಿಶೇಷ ಆದರೆ ಸಿದ್ದರಾಮಯ್ಯ ಅವರು ಏನೋ ಒಂದು ಮಾನ್ಯ ಮುಖ್ಯಮಂತ್ರಿ ಅವರು ಬರ್ಬೇಕು ಬರ್ತಾರೆ ಅಂತ ಹೇಳಿ ಗ ಗಂಡಾಂತರ ಪರಿಸ್ಥಿತಿ ಯಾಕೆ ಬರುವುದಿಲ್ಲ ಮೇಲೆ ಗೊಂದಲ ಇರ್ಬೋದು ಈಗ ಇವರು ತಾವು ಇವರ ಭಂಡಾರಕ್ಕ ಅವರು ಹೇಳಿದಾಗೆ ಸರಕಾರಿ ಜಿಲ್ಲಾ ಸರಕಾರಿ ಆಸ್ಪತ್ರೆ ಅಲ್ಲ ಹೋಗಲಿ ಬಿಡಿ ಸರಕಾರಿ ನಮ್ಮ ಯಾವುದು ಹಾಜಿ ಅಬ್ದುಲ್ಲಾ ಸರಕಾರಿ ಆಸ್ಪತ್ರೆ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಎಂಬ ಏನೂ ಇದೆ ಜಿಲ್ಲಾಸ್ಪತ್ರೆ ಬಿಡಿ ಹೋಗಲಿ ಬೇಡ ನಮಗೆ ಅಗತ್ಯ ಇಲ್ಲ ಅದಕ್ಕೆ ಇವಾಗ ಶಂಕುಸ್ಥಾಪನೆ ಮಾಡಬೇಕಾದ್ರೆ ರಾಷ್ಟ್ರಪತಿಯವರು ಯಾವ ಉದ್ದೇಶ ಪ್ರಕಾರ ಬರ್ತಾರೆ ಸರಕಾರದ ಏನು ಉದ್ದೇಶ ಇದೆ ಸರಕಾರದವರು ಬಡ ಮಕ್ಕಳಿಗೆ ಯಾವ ಒಂದು ವೈದ್ಯಕೀಯ ಒಂದು ಕೊಡ್ತಾರೆ ಎಂಬ ಒಂದು ಪ್ರಶ್ನೆ ಅಲ್ವಾ ಸರ್ ಒಂದು ವಿಷಯ ಆಗಿರುವಾಗ ಈ ರೀತಿ ಇರುವಾಗ ರಾಷ್ಟ್ರಪತಿಯವರು ಯಾವ ರೀತಿ ಬರ್ಬೋದು ಯಾವ ರೀತಿ ಅವರು ಒಂದು ರಾಷ್ಟ್ರಪತಿ ಅಂತ ಹೇಳಿದ್ರೆ ಒಂದು ದೇಶಕ್ಕೆ ಒಂದು ಬಹಳ ಅಷ್ಟೊಂದು ಪ್ರಾಮುಖ್ಯವಾದಂಥವ್ರು ಅಲ್ವಾ ಇಂಥ ಒಂದು ಜುಜುಬಿ ಸರಕಾರಿ ಒಂದು ಆಸ್ಪತ್ರೆಯನ್ನು ಖಾಸಗಿಯವರಿಗೆ ಕೊಟ್ಟು ರಾಷ್ಟ್ರಪತಿಯವರನ್ನು ಕರ್ಕೊಂಡು ಬಂದು ಶಂಕುಸ್ಥಾಪನೆ ಮಾಡೋದು ಅಂತ ಹೇಳಿದರೆ ಒಂದು ಬಹಳ ಒಂದು ವಿಶೇಷ ಇದು ಯಾರು ಮಾಡುವಂಥದ್ದು ಹ್ಮ್ ಸರಕಾರ ಮಾಡುವಂತದ್ದು ಜನಾರ್ದನ್ ಬಂಡಾರ್ಕರ್ ಅವರಲ್ಲಿ ಸೊ ನಿತ್ಯಾನಂದ ಒಳಕರ್ ಅವರ ಪ್ರಕಾರ ಇವತ್ತು ಸರಿಯಾಗಿ ಸರ್ಕಾರವೇ ಆಸ್ಪತ್ರೆಗಳನ್ನು ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಇನ್ನು ಇವರು ಈ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ತಂದು ಯಾವ ರೀತಿಯಾಗಿ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಇವರ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೊದಲಾಗಿ ಹೇಳಿದ್ದು ಇವರು ಜಿಲ್ಲಾ ಆಸ್ಪತ್ರೆ ಅಂತ ಅದು ಜಿಲ್ಲಾ ಆಸ್ಪತ್ರೆ ಅಲ್ಲ ತಾಯಿ ಮತ್ತು ಮಕ್ಕಳ ಅಂದ್ರೆ ಹೆರಿಗೆ ಮತ್ತು ಮಕ್ಕಳ ಮಕ್ಕಳ ಆಸ್ಪತ್ರೆ ಅದು ಆ ಆಸ್ಪತ್ರೆ ಇವತ್ತು ಏನು ಇನ್ನೂರು ಬೆಡ್ಡಿನ ಉಚಿತ ಆಸ್ಪತ್ರೆಯನ್ನು ಈಗಾಗಲೇ ಕಟ್ಟಲಿಕ್ಕೆ ಪ್ರಾರಂಭವಾಗಿದೆ ಮುಖ್ಯಮಂತ್ರಿಯವರು ಅದಕ್ಕೆ ಶಿಲಾನ್ಯಾಸ ಮಾಡಿ ಈಗ ಶಂಕುಸ್ಥಾಪನೆ ಮಾಡಿ ಈಗಾಗಲೇ ಆಗಿದೆ ಇವತ್ತು ಅದು ಆಗಸ್ಟ್ ಅದು ದೀಪಾವಳಿ ಒಳಗೆ ಅದು ಉದ್ಘಾಟನೆ ಆಗ್ಲಿಕ್ಕಿದೆ ಇವತ್ತು ಏನಲ್ಲ ಇವತ್ತು ಅದು ಸರಕಾರವ ಅಥವಾ ಯಾರು ಅದು ನೀವು ಅಲ್ಲ ಬಿ ಆರ್ ಸೆಟರ್ ಯಾರಿಗೆ ಗೊತ್ತುಂಟಲ್ಲ ಜನ ನಾನು ಇದರಲ್ಲಿ ಕುತ್ಕೊಂಡು ಎರಡು ಬಾರಿ ಇಲ್ಲಿ ಕುತ್ಕೊಂಡು ಕೇಳಿದ್ದಾರೆ ಯಾರು ಮಾಡಿದೆ ಅಂತ ಹೇಳ್ಬೇಕು ಖಾಸಗಿಯವರೊಂದು ಮುಂದ್ ನಾಲ್ನೂರು ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಡ್ತೇವೆ ಸರ್ಕಾರ ಸತ್ತು ಅಲ್ಲಲ್ಲ ಇವತ್ತು ಸರ್ಕಾರ ಸತ್ತು ಹೋಗುದಲ್ಲ ಆರೂವರೆ ಕೋಟಿ ಜನರಿಗೆ ನಾನು ಮೊದಲೇ ಹೇಳಿದ್ದೇನೆ ಆರೋಗ್ಯ ಎಲ್ಲವನ್ನು ಕೊಡಲಿಕ್ಕೆ ಸರ್ಕಾರ ಯಾವುದೇ ಸರ್ಕಾರದಿಂದ ಯಾವುದೇ ಪಕ್ಷ ಸರ್ಕಾರದಿಂದ ಸಾಧ್ಯವಿಲ್ಲ ಆಗ ಇವತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಯಾವಾಗ ನಾವು ಜಾಗತೀಕರಣವನ್ನು ನಾವು ಅಪ್ಪಿಕೊಂಡೇವೆ ಆಗಲೇ ಪ್ರಾರಂಭವಾಗಿದೆ ಇದು ಇವತ್ತು ನಿನ್ನೆ ಮಾಡಿದ ಅಲ್ಲ ಕಳೆದ ಇಪ್ಪತ್ತು ಎರಡು ದಶಕಗಳಿಂದ ಇದು ಪ್ರಾರಂಭವಾಗಿದೆ ಖಾಸಗೀಕರಣವನ್ನು ಎಲ್ಲ ಕಡೆಯೂ ಕೂಡ ಹೊರಗುತ್ತಿಗೆ ಇರಬಹುದು ಬೇರೆ ಬೇರೆ ಕೆಲಸಗಳಿಗೆ ಪರಿಣಾಮಕಾರಿ ಆಗ್ತದೆ ಅಂತ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಇವತ್ತು ಖಾಸಗಿ ಹೊರಗುತ್ತಿಗೆ ಆಧಾರದಲ್ಲಿ ಸರ್ಕಾರ ಅಗತ್ಯ ಇಲ್ಲ ಅಂತ ಹೇಳಿದಲ್ಲ ಅವಕಾಶ ಇವತ್ತು ಇನ್ನೂರು ಇನ್ನೂರು ಅಯ್ಯೋ ಮಾತಾಡ ಇನ್ನೂರು ಹಾಸಿಗೆಯ ಉಚಿತ ಬೆಡ್ಡಿನ ಹಾಸಿಗೆ ಈಗಲೇ ಆಗ್ತಾ ಇದೆ ಇವತ್ತು ಏನು ನಾನ್ನೂರು ಬೆಡ್ಡಿನ ಹಾಸಿಗೆಯ ಆಸ್ಪತ್ರೆಯನ್ನು ಶಂಕುಸ್ಥಾಪನೆಗೆ ಇವತ್ತು ಯಾರು ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ ಇವರು ಜುಜುಬಿ ಅಂತ ಹೇಳ್ತಾರೆ ಅಲ್ಲ ಸುಮಾರು ಎರಡು ಇದಕ್ಕೆ ಇನ್ವೆಸ್ಟ್ಮೆಂಟ್ ಸುಮಾರು ನಾಲ್ನೂರ ಐವತ್ತ ಐನೂರು ಕೋಟಿ ರೂಪಾಯಿ ಆಗ್ತದೆ ಒಬ್ಬ ವ್ಯಕ್ತಿ ಹಾಕ್ತಾನೆ ಅಂತ ಹೇಳ್ಕೊಳ್ಳುವ ಒಂದು ಸಂಸ್ಥೆ ಹಾಕ್ತಾನೆ ಅಂತ ಹೇಳಿದಾಗ ನಾವು ಮುಂದೆ ಬರ್ದಿದ್ರೆ ನಾವು ಮುರ್ಖರ ಜನರಿಗೆ ಉತ್ತಮವಾದ ಒಂದು ಆರೋಗ್ಯದ ಭಾಗ್ಯವನ್ನು ಕೊಡ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಬೇರೆ ರೀತಿಯಾಗಿ ಮಾತಾಡೋದಾದ್ರೆ ನಿಯಮಗಳ ಕುರಿತಾಗಿ ಮಾತಾ ಇವತ್ತು ನಾವು ನಿರಂತರವಾಗಿ ಕುಂದಾಪುರದ ಆಸ್ಪತ್ರೆ ಗತಿಯನ್ನು ತೋರಿಸಿದ್ವಿ ಸರಕಾರಿ ಆಸ್ಪತ್ರೆಯ ವೈದ್ಯರು ಯಾವ ರೀತಿಯಾಗಿ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ದುಡಿತಾ ಇದ್ದಾರೆ ಇವತ್ತು ಸರಕಾರಿ ಆಸ್ಪತ್ರೆಯಲ್ಲಿ ಅವರು ವೈದ್ಯರನ್ನ ಆವಾಗದ ವೈದ್ಯರು ಇವತ್ತು ಅಲ್ಲಿ ಇರ್ತಕ್ಕಂಥ ರೋಗಿಗಳನ್ನು ನೋಡಿಕೊಳ್ಳದೆ ಹೊರಗೆ ಹೋಗಿ ಹೊರಗಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಸರಕಾರಿ ಆಸ್ಪತ್ರೆಯ ವೈದ್ಯರುಗಳು ಹೋಗಿ ದುಡಿತಾ ಇದ್ದಾರೆ ಬಹುಶಃ ಈ ಕಾನೂನಿಂದ ಇದೆಲ್ಲವೂ ಕೂಡ ಕಂಟ್ರೋಲ್ ಆಗ್ತದೆ ಅನ್ನುವಂಥದ್ದು ಈಗ ಜನರಲ್ಲಿ ಇರ್ತಕ್ಕಂಥ ಭಾವನೆ ಸೊ ಇನ್ನು ಮುಂದೆ ಸರಿಯಾಗಿರ್ತಕ್ಕಂಥ ನಿಯಮಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ಅಳವಡಿಸಿದರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗಬಹುದು ಅಂತ ಅವರ ಅಭಿಪ್ರಾಯ ನಿತ್ಯಾನಂದ ಒಳಕಟ್ರಲ್ಲಿ ಈಗ ಸರ್ಕಾರಿ ಇದು ಏನು ಖಾಸಗಿ ಆಸ್ಪತ್ರೆಗಳಲ್ಲಿ ನಮ್ಮದು ಒಬ್ಬರು ಒಳ್ಳೆಯ ಡಾಕ್ಟ್ರ್ ಇದ್ದಾರೆ ಅವರು ಹೇಳಿದರು ಈಗ ನೋಡಿ ಸರ ನಮ್ಮಲ್ಲಿ ಒಂದು ಜ್ವರ ಬಂದಕ್ಕೆ ಒಬ್ಬರು ಅಡ್ಮಿಟ್ ಆಗ್ತಾರೆ ಆ ಜ್ವರಕ್ಕೆ ಇರುವಂಥದ್ದು ಕಾಯಿಲೆ ಜ್ವರ ಮುಗಿಬೇಕಾದರೆ ಇರೋ ಒಂದು ಖರ್ಚೆಷ್ಟು ಎರಡು ಸಾವಿರ ರೂಪಾಯಿ ಹ್ಞೂ ನಾವು ಅವರನ್ನು ಎಡ್ಮಿಟ್ ಮಾಡಿ ಹತ್ರ ನಾವು ಪಡ್ಕೊಳ್ಬೇಕಾಗಿರೋದು ಇಪ್ಪತ್ತು ಸಾವಿರ ರೂಪಾಯಿ ಆಗ್ತದೆ ಹ್ಞೂ ಯಾಕೆ ಸರ್ ಅಂತ ಕೇಳಿದೆ ಇದು ಒಳ್ಳೆ ಇದು ಒಂದು ಒಳ್ಳೆಯ ಡಾಕ್ಟ್ರ್ ಅಂತ ಹೇಳುವಂಥ ಮಾತು ಹ್ಞೂ ನೋಡಿ ನಾವು ಒಂದು ಡಾಕ್ಟ್ರು ಕಲಿಬೇಕಾದರೆ ಎರಡು ಕೋಟಿ ಲೋನ್ ಮಾಡಬೇಕಾಗ್ತದೆ ಲೋನ್ ಮಾಡಿದ ನಂತರ ಕಲಿಯುವವರಿಗೆ ಅದು ನಾಲ್ಕು ಕೋಟಿ ಆಗ್ತದೆ ಅಲ್ಲ ಹಾಗಂತ ಹೇಳಿ ಹೇಳ್ತೇನೆ ನಾಲ್ಕು ಕೋಟಿ ಆಗುವಾಗ ನಾವು ಈ ರೀತಿ ಅವರ ಹತ್ರ ವಸೂಲಿ ಮಾಡ್ತಿದ್ರೆ ಆಗ್ತದಾ ಅಂತ ಕೇಳಿ ಅದಕ್ಕೆ ನಾನು ಹೇಳಿದೆ ನೀವು ನಾಲ್ಕು ಕೋಟಿ ಅಲ್ಲ ಹತ್ತು ಕೋಟಿ ಖರ್ಚು ಮಾಡಿ ಈಗ ನಮ್ಮಲ್ಲಿ ತಮ್ಮಲ್ಲಿ ಬರುವಂಥ ಒಂದು ರೋಗಿಗಳು ಯಾರಿದ್ದಾರೆ ಅವರಿಗೆ ಬೇಕಾಗುವಂಥ ಒಂದು ಏನು ರೋಗಿಗಳಿಗೆ ಏನಂತ ಮದ್ದು ಕೊಡಬೇಕಷ್ಟೇ ವಿನಃ ನೀವು ನನಗೆ ಎಷ್ಟು ಖರ್ಚಾಗಿದೆ ಅಂತೇಳಿ ನೀವು ಬೇಕಾಬಿಟ್ಟಿಯಾಗಿ ನಿಮಗೆ ಮದ್ದು ಕೊಡುವಂಥ ಅವಶ್ಯಕತೆ ನಿಮಗೆ ಬರೋದಿಲ್ಲ ಯಾವಾಗ ಏನು ಮಾಡಬೇಕಂತೇಳಿದ್ರೆ ಈಗಿನ ಒಂದು ಸರ್ಕಾರಿ ಆಸ್ಪತ್ರೆಯ ನಿಯಮ ಬಂದಿದೆ ಡಿಟೇಲ್ಸ್ ತಗೊಳ್ಬೇಕು ಡಿಟೇಲ್ಸ್ ಎಕ್ ನಂತರ ಅದರಲ್ಲಿ ಯಾವ ಯಾವ ರೋಗಿಗಳಿಗೆ ಯಾವ ಯಾವ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಯಾವ ರೋಗಿಗಳಿಗೆ ಯಾವ ಇದು ಕೊಟ್ಟಿದ್ದಾರೆ ಅಂತ ಎಲ್ಲ ಡಿಟೇಲ್ ಬರ್ತದೆ ಅದರಲ್ಲಿ ಸಿಕ್ಕಿಬಿಡ್ತಾರೆ ಈಗ ಹ್ಞೂ ಅದು ಯಾಕಂತೇಳಿದರೆ ಈಗ ಅವರಿಗೆ ಒಂದು ಸಂಘ ಸಂಸ್ಥೆ ಅಂತ ಹೇಳಿದರೆ ಒಂದು ಅವರವರ ಒಂದು ವೈಯಕ್ತಿಯಾಗಿರ್ತದೆ ಒಂದು ಓದ್ಕೊಡ್ತಾರೆ ಡಾಕ್ಟರ್ ಅವರು ಹೋಗಿರುವಾಗ ನಾನು ಹೇಳಿದ ನಮ್ಮ ತಪ್ಪನ್ನು ಏನು ಹೇಳ್ಬಾರ್ದಂತೆ ಒಂದು ಓದ್ತಿರ್ತದೆ ಒಂದು ಒಂದು ಇರ್ತದೆ ಆಗಿರುವಾಗ ಯಾವ ಡಾಕ್ಟ್ರು ಕೂಡ ನಾನು ಯಾವ ಮದ್ದು ಕೊಟ್ಟಿದ್ದೇನೆ ಅಂತೇಳಿ ಅವರು ಹೇಳಲಿಕ್ಕೆ ಅವರು ಯಾವ ರೀತಿ ಸತ್ತಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಎಸ್ 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 ನಾನು ತಮ್ಮಿಬ್ಬರಲ್ಲಿ ಕೂಡ ಚರ್ಚೆನ ಮಾಡ್ತೇನೆ ತನ್ನ ನಡುವೆ ಡಾಕ್ಟರ್ ಕೃಷ್ಣ ಪ್ರಸಾದ್ರವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಕೃಷ್ಣ ಪ್ರಸಾದ್ರವರೆ ಬೆಂಗಳೂರಿನಲ್ಲಿ ಇವತ್ತು ಮುಂಜಾನೆಯಿಂದಲೂ ಕೂಡ ತಾವು ಹೋರಾಟದಲ್ಲಿ ನಿರತರಾಗಿದ್ದೀರಾ ಸೊ ಹಾಸ್ಪಿಟಲ್ಗಳಿಗೆ ಸರ್ಕಾರ ಇವತ್ತು ಮಧ್ಯ ವಹಿಸಿ ನಿಗಮ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆಗಳನ್ನು ನೀವು ನಿಗದಿಪಡಿಸಬಾರದು ಅನ್ನುವಂಥದ್ದು ತಮ್ಮ ಹೋರಾಟದ ಧ್ವನಿ ಅಂತ ಕೇಳಿದ್ದೇವೆ ಯಾಕೆ ಇದು ಅನ್ನುವಂಥದ್ದು ಇವತ್ತು ಜನರ ಪ್ರಕಾರ ಇದು ಒಂದು ಉತ್ತಮವಾಗಿರ್ತಕ್ಕಂಥ ನಿಯಮ ನಾವು ಸರ್ಕಾರದ ಪರವಾಗಿದ್ದೇವೆ ಅಂತ ಜನರು ಹೇಳ್ತಾ ಇದ್ದಾರೆ ಆದ್ರೆ ವೈದ್ಯರಾಗಿರ್ತಕ್ಕಂಥ ತಾವುಗಳು ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಕಾರಣ ಏನು ಅನ್ನೋದು ಬೇಕಾಗಿದೆ ಕೃಷ್ಣ ಪ್ರಸಾದ್ ಇದರಲ್ಲಿ ಮುಖ್ಯವಾದಂತ ಒಂದು ರೀಸನ್ ಏನಂತ ಹೇಳಿದ್ರೆ ಈ ಒಂದು ಯಾವುದೇ ಹೋರಾಟ ನಾವು ಜನರ ವಿರುದ್ಧ ಹೋರಾಟ ಮಾಡುದಲ್ಲ ಅಥವಾ ಸರ್ಕಾರದ ವಿರುದ್ಧ ಹೋರಾಟ ಮಾಡುದಿಲ್ಲ ಈ ಒಂದು ನಿಯಮಾವಳಿ ಉತ್ತಮ ರೀತಿಯ ನಿಯಮಾವಳಿ ಅಂತ ನಾನು ಭಾವಿಸ್ತೇನೆ ಆದರೆ ಅದ್ರಲ್ಲಿ ಪ್ರೈಸ್ ಕ್ಯಾಪ್ ಉದಾಹರಣೆಗೆ ಈಗ ನೀವೀಗ ಒಂದು ಆಪರೇಷನ್ ಅಂತ ತಿಳ್ಕೊಳ್ಳಿ ಈಗ ಒಂದು ಆಪರೇಷನ್ ಅನ್ ಮಾಡುವತ್ತಿಗೆ ಈಗ ಒಂದು ಆ ಒಂದು ಮಿಷಿನಿಗೆ ತಗಲುವ ಖರ್ಚು ವೆಚ್ಚ ಒಂದು ಐವತ್ತು ಲಕ್ಷ ಇರ್ಬೋದು ಅದು ಹೊಸ ವರ್ಷ ಮೇಂಟೈನ್ ಒಂದು ಹತ್ತು ಲಕ್ಷ ಇರ್ಬೋದು ಆ ಗೆ ಅಂತ ಒಂದು machine ನಲ್ಲಿ ಆಪರೇಷನ್ ಮಾಡಬೇಕಾದ್ರೆ ಕನಿಷ್ಠ ಇಪ್ಪತ್ತು ಸಾವಿರಕ್ಕಿಂತ ನಾನು ಉದಾಹರಣೆ ಕೊಡ್ತಾ ಇರೋದು ಅದಕ್ಕಿಂತ ಕಡಿಮೆ ಆಪರೇಷನ್ ಮಾಡಿದ್ರೆ ಮಿಷಿನಲ್ಲಿ ಓರಲ್ ಆಲ್ ವರ್ಕ್ಔಟ್ ಆಗುದಿಲ್ಲ ಅಂತ ಒಂದು ಗೆ ಉದಾಹರಣೆಗೆ ನೀವು ಐದು ಸಾವಿರಕ್ಕೆ ಮಾಡಿ ಎಲ್ಲವೂ ಸೇರಿ ಅಂತ ಹೇಳಿದ್ರೆ ಸಾಧ್ಯವಿಲ್ಲ ಯಾಕಂದ್ರೆ ಆಸ್ಪತ್ರೆ ನಡೀಲಿಕ್ಕೂ ಸಾಧ್ಯ ಇಲ್ಲ ಇದನ್ನ ನಾನು ಇವತ್ತಾಗ್ಲೇ ಬೆಳಿಗ್ಗೆ ನನ್ನ ಸಮಯ ಟಿವಿ ಇದ್ರಲ್ಲಿ ಇದ್ದಾಗ ನಾವು ದುಬಾರಿ ಆಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಏನ್ ನೀಡ್ತಾರೆ ಅದಕ್ಕೆ ಮಾತ್ರ ಕಡಿವಾಣ ಹಾಕ್ತಾ ಇದ್ದಾರೆ ನಿಜಕ್ಕೂ ನಾನು ಇದೇ ಇದೇ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂತಿದ್ದೆ ಕೃಷ್ಣ ಪ್ರಸಾದ್ ಆದ್ರೆ ಕೆಲ ಕೆಲವು ಈ ಈ ಇದರಿಂದ ಇವತ್ತು ಜನರಿಗೆ ಏನು ಸಂತೋಷ ಅಂತ ಕೇಳಿದ್ರೆ ಇವತ್ತು ಅನೇಕ ಆಸ್ಪತ್ರೆಗಳು ತಾವೇ ಹೇಳಿದಾಗ ಅನೇಕ ಆಸ್ಪತ್ರೆಗಳು ಬೇಕಾ ಬಿಟ್ಟಿ ಹಣವನ್ನು ವಸೂಲಿ ಮಾಡ್ತಾ ಇತ್ತು ಅದು ಇವತ್ತು ಕಡಿವಾಣ ಬೀಳ್ತದೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲವನ್ನು ಇಂಥ ಲೋಕ್ರದರ್ಶನ ಸರಿ ಮಾಡ್ಲಿಕ್ಕೆ ಈಗ ಎಲ್ಲಾ ಬದಲಾವಣೆಗಳು ಬರ್ತಾ ಇದೆ ಸೊ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಕ್ಯಾಪ್ ಪ್ರೈಸ್ ಉದಾಹರಣೆಗೆ ಕೃಷ್ಣ ಪ್ರಸಾದ್ ರವರೇ ಒಟ್ಟಾರಾಗಿ ತಮ್ಮ ಪ್ರಕಾರ ಇವತ್ತು ಕೆಲವು ವಿಚಾರಗಳಿಗೆ ಸರಿಯಾಗಿದೆ ಈ ನಿಯಮಗಳು ಆದ್ರೆ ಎಲ್ಲದಕ್ಕೂ ಇದನ್ನು ಅನ್ವಯಿಸುವುದು ಸರಿಯಲ್ಲ ಅನ್ನೋದು ತಮ್ಮ ಅಭಿಪ್ರಾಯ ಹೌದು ನಾವು ಇಂತ ಒಂದು ವಿಜಯಗಳೆಲ್ಲ ಬರ್ಬೇಕಂದ್ರೆ ನಾವೇ ಒಂದು ಸರ್ಕಾರದಲ್ಲಿ ಕೂತದ ಆದ್ರೆ ಈ ಒಂದು ಇದು ಯಾವ್ದು ಪ್ರೈಸ್ ಕ್ಯಾಪ್ ಬಂದದ್ರಿಂದಾಗಿ ಇದು ಇದುವರೆಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ರೈಸ್ ಚಾರ್ಜ್ ಗಳನ್ನ ಇಂಥದ್ದೇ ಇಷ್ಟೇ ನೀಡಬೇಕು ಅಂತ ಹೇಳಿ ಇದುವರೆಗೆ ಬಿಡುಗಡೆ ಮಾಡಿದ್ದೆ ಸರ್ಕಾರ ನೋಡಿ ಆದಷ್ಟು ಈಗ ಕ್ಯಾಶ್ಲೆಸ್ ಫೆಸಿಲಿಟಿಗಳಿದೆ ಎಲ್ಲ ಕ್ಯಾಶ್ಲೆಸ್ ಫೆಸಿಲಿಟಿಗಳಲ್ಲಿ ಒಂದು ಪ್ರೈಸ್ ಕ್ಯಾಪ್ ಮಾಡಿರ್ತಾರೆ ಅದಕ್ಕಿಂತ ಹೆಚ್ಚು ತಗೊಳ್ಳುವಾಗಿಲ್ಲ ಉದಾಹರಣೆಗೆ ನಾನು ಯಶಸ್ವಿನಿ ಸ್ಕೀಮಿನ ಪ್ರಶ್ನೆ ಹೌದು ಯಾರಾದ್ರೂ ಒಂದು ಯಶಸ್ವಿನಿ ಸ್ಕೀಮ್ ನಲ್ಲಿ ಆಪರೇಷನ್ ಎಕ್ಸ್ಟ್ರಾ ತಗೊಂಡು ಸಮೇತ ಕಂಪ್ಲೇಂಟ್ ಮಾಡಿದ್ರೆ ನಾವು ಈಗಾಗಲೇ ಒಂದು ಯಾವುದೇ ಒಂದು ತೊಂದರೆ ಇಲ್ಲದೆ ಜನರ ಮೇಲೆ ನಾವು ಈಗಾಗಲೇ ನಾವು ಆಕ್ಷನ್ ತಗೊಳ್ತಾ ಇದ್ದೇವೆ ಅರ್ಥ ಆಯ್ತಲ್ವಾ ಜನರಾದ್ರೂ ಹಾಸ್ಪಿಟಲ್ ಮೇಲೆ ಮಾಡುವ ಎಕ್ಸ್ಟ್ರಾ ಹಣ ತಗೊಂಡ್ರು ಅಂತ ಹೇಳಿ ಈ ಗೌರ್ಮೆಂಟ್ ಸ್ಕೀಮಿಗೆಲ್ಲ ಒಳ್ಳೆ ಪ್ರೈಸ್ ಕ್ಯಾಪ್ ಆಲ್ರೆಡಿ ಸರ್ಕಾರ ವಿಧಿಸಿದೆ ಈಗ ಆರ್ ಇನ್ ಪ್ರೈವೇಟ್ ನಲ್ಲಿ ಕ್ಯಾಪ್ ಮಾಡ್ಲಿಕ್ಕೆ ಹೊರಟೋದ್ರಿಂದ ಈ ಪ್ರಾಬ್ಲಮ್ ಆಗ್ತಾ ಎಸ್ ಎಸ್ ಕೃಷ್ಣ ಪ್ರಸಾದ್ ರವ್ರೆ ನಮಗೆ ನೇರ ಸಂಪರ್ಕಕ್ಕೆ ಬಂದಕ್ಕಾಗಿ ತಮಗೆ ಧನ್ಯವಾದಗಳು ಸೊ ಕೃಷ್ಣ ಪ್ರಸಾದ್ರವರು ಹೇಳುವ ಪ್ರಕಾರ ಇವತ್ತು ವೈದ್ಯರಿಗೂ ಕೂಡ ಇದಾಗ್ತಾ ಇದೆ ಅಂತ ಹೇಳಿ ಆದ್ರೆ ಒಂದು ವಿಚಾರ ಅಂತೂ ಸತ್ಯ ಜನತೆಗೆ ಇವತ್ತು ಲಾಭ ಆಗುವುದಂತೂ ಸತ್ಯ ಸೊ ಈ ಕುರಿತಾಗಿ ನಾವು ಹೆಚ್ಚಿನ ಚರ್ಚೆನ ಮಾಡ್ತೇವೆ ನಾನ್ ನಿತ್ಯಾನಂದ ಒಳಕಾಡು ಮತ್ತು ಜನಾರ್ದನ್ ಭಂಡಾರ್ಕರ್ ತಮ್ಮಿಬ್ಬರಲ್ಲಿ ಕೂಡ ಚರ್ಚೆನ ಮಾಡ್ತೇವೆ ಇನ್ನು ಮುಂದೆ ಸಾಧ್ಯವಾದ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸುತ್ತೇವೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇದೀಗ ಕರ್ನಾಟಕ ಸರ್ಕಾರ ಎಲ್ಲದಕ್ಕೂ ಕೂಡ ಹತೋಟಿಯನ್ನು ಅಥವಾ ನಿಯಂತ್ರಣವನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಆದ್ರೆ ಎಲ್ಲೋ ಒಂದು ಕಡೆ ವೈದ್ಯರಿಗೂ ಕೂಡ ಇದು ಮಾರಕವಾಗಿ ಪರಿಗಣಿಸ್ತದ ಪರಿಣಮಿಸ್ತದ ಅನ್ನುವಂತಹ ವಿಚಾರ ಇದ್ರ ಜೊತೆಯಲ್ಲೇ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಏಕಪಕ್ಷೀಯವಾಗಿ ಒಂದೇ ರೀತಿಯ ದರಗಳನ್ನ ನಿಗದಿಪಡಿಸಬೇಕು ಸರ್ಕಾರ ಹೇಳಿದಂತಹ ದರದ ಅಂಡರ್ ಅಲ್ಲೇ ಇನ್ನು ಮುಂದೆ ಎಲ್ಲ ಆಪರೇಷನ್ಗಳು ಕೂಡ ಆಗಬೇಕು ಅನ್ನುವಂತ ನಿಯಮ ಇದರ ವಿರುದ್ಧವಾಗಿ ಇವತ್ತು ವೈದ್ಯರಲ್ಲರೂ ಕೂಡ ಧ್ವನಿ ಎತ್ತಿರ್ತಕ್ಕಂಥದ್ದು ಸೊ ಈ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸುತ್ತೇವೆ ನಮ್ಮದ್ಗೆ ಜನಾರ್ದನ್ ಬಂಡಾರ್ಕರ್ ಅವರು ಮತ್ತು ನಿಥಾನಂದ ಸೊ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಇವತ್ತು ಕೃಷ್ಣ ಪ್ರಸಾದ್ ಅವರು ಮಾತಾಡ್ತಾ ಸೊ ವ್ಯಾಲ್ಯೂಯೇಬಲ್ ಎರಡು ಮೂರು ಪಾಯಿಂಟ್ ಗಳನ್ನ ಹೇಳಿದ್ರು ಇವತ್ತು ನಾವು ಮ್ಯಾನೇಜ್ ಅನ್ನ ಮಾಡ್ಕೊಂಡು ಹೋಗಬೇಕಾಗಿದೆ ಸರ್ಕಾರಿ ಆಸ್ಪತ್ರೆ ಅಂತ ಆದ್ರೆ ಅದು ಸರ್ಕಾರದಿಂದ ದುಡ್ಡು ಬರ್ತದೆ ಆದ್ರೆ ಖಾಸಗಿ ಆಸ್ಪತ್ರೆಗಳಿಗೆ ಇವತ್ತು ಓರ್ವ ಸಣ್ಣ ಪುಟ್ಟ ಇವರಿಗೂ ಕೂಡ ನಾವು ದುಡ್ಡನ್ನ ಪೇ ಮಾಡಿ ಅವರನ್ನ ಕೆಲಸಕ್ಕೆ ಇಟ್ಕೊಳ್ಬೇಕಾಗ್ತದೆ ಇವತ್ತು ನಾವು ಈ ರೀತಿಯಾಗಿರ್ತಕ್ಕಂಥ ದರಗಳನ್ನು ನಿಗದಿಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಅದು ನಮ್ಮ ಕ್ವಾಲಿಟಿ ಅನ್ನುವುದು ಕಡಿಮೆ ಆಗ್ತದೆ ಅನ್ನುವಂಥದ್ದು ಅವರ ಅಭಿಪ್ರಾಯ ರಮೇಶ್ ಕುಮಾರ್ ಅವರು ಒಂದು ಸಮಿತಿಯನ್ನು ಮಾಡಿ ಯಾವ ರೀತಿ ಅದನ್ನು ಮಾಡಬೇಕಂತ ಕಳೆದ ಕೆಲವು ತಿಂಗಳುಗಳಿಂದ ಅವರಿಗೆ ಅವಕಾಶ ಕೊಟ್ಟು ಅಲ್ಲ ಬಟ್ ಕೃಷ್ಣ ಪ್ರಸಾದ್ ಇವತ್ತು ಸರ್ಕಾರದ ನಾನು ಪ್ರತಿನಿಧಿ ಆದ ಬಟ್ ಅವರನ್ನ ಕೂಡ ಕೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಪ್ರಸಾದ್ ರವರನ್ನು ಕೇಳಲಿಲ್ಲ ಯಾವುದೇ ವೈದ್ಯಕೀಯ ಇದನ್ನ ಅದಕ್ಕೋಸ್ಕರ ಅವರು ಸುಮಾರು ಆರು ತಿಂಗಳ ಹಿಂದೆ ನೀವು ಪತ್ರಿಕೆಯಲ್ಲಿ ಕೂಡ ಓದಿರ್ಬೋದು ಅದ್ರ ಬಗ್ಗೆ ಸಮಿತಿಯನ್ನು ಮಾಡಿ ಅವರಿಗೆ ವಿವಿಧ ಆಸ್ಪತ್ರೆಗಳು ಭೇಟಿ ಕೊಟ್ಟು ಅವರು ನೋಡಿ ಇವತ್ತು ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಆ ರೇಟಿನ ಬಗ್ಗೆ ಬೇಕಾದರೆ ಇವತ್ತು ಹಳ್ಳಿಯಲ್ಲಿ ಕಡಿಮೆಯಲ್ಲಿ ಮಾಡಲಿಕ್ಕೆ ಬರ್ತದೆ ಕೆಲವು ವಿಷಯಗಳಿಗೆ ಇವತ್ತು ಪೇಟೆಯಲ್ಲಿರ್ಬೋದು ಈ ಪೇಟೆಯಲ್ಲಿ ಇವತ್ತು ಕರೆಂಟ್ ಬಿಲ್ಗಳು ಇರ್ಬೋದು ಇವತ್ತು ಬೇರೆ ಬೇರೆ ಅವರಿಗೆ ಬೇಕಾದ ಮೂಲ ಸೌಕರ್ಯಗಳು ಹೆಚ್ಚಿನ ದರ ಅವರು ಕೊಡ ಕೊಟ್ಟ ಇರ್ಬೋದು ಅದರ ಬಗ್ಗೆ ಬೇಕಾದ ರೇಟಿನ ಬಗ್ಗೆ ಬೇಕಾದ ಒಂದು ಹೆಚ್ಚು ಕಡಿಮೆಯನ್ನು ಮಾಡ್ಬೋದು ಆದರೆ ಇವತ್ತು ಖಾಸಗಿ ಆಸ್ಪತ್ರೆ ಆಸ್ಪತ್ರೆಗಳನ್ನು ಪರಿಸ್ಥಿತಿ ಹೇಗಿದೆ ಅಂತ ಹೇಳಕ್ಕೆ ಇದೆ ಇವತ್ತು ಖಾಸಗಿ ಆಸ್ಪತ್ರೆಗಳು ಕೆಲವೆಲ್ಲ ಹೈಟೆಕ್ ಆಸ್ಪತ್ರೆಗಳಾಗಿವೆ ಹೈಟೆಕ್ ಹೇಳಿದರೆ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ನಾಗಿ ಆಗಿದೆ ಇವತ್ತು ಬೇರೆ ಬೇರೆ ರೀತಿಯ ಸೇವೆಗಳಿವೆ ಅಲ್ಲಿ ಎಲ್ಲ ಪ್ಯಾಕೇಜ್ಗಳು ನಿಮಗೆ ಇಂತಿಂಥ ಟೆಸ್ಟ್ಗಳು ಬೇಕಾದರೆ ಇಂಥವೇ ಪ್ಯಾಕೇಜ್ಗಳಂತ ಇದೆ ಇವತ್ತು ಬಟ್ ಯಾವ ಖಾಸಗಿ ಆಸ್ಪತ್ರೆ ಕೂಡ ಇದಕ್ಕೆ ಹೋಗಿ ಅಂತ ಯಾರತ್ರ ಕೂಡ ಕೇಳಲಿಲ್ಲ ಅಲ್ಲ ಜನರಲ್ ವಾರ್ಡ್ ಇರ್ಬೋದು ಜನರಲ್ ವಾರ್ಡ್ ಇರ್ಬೋದು ಅದನಂತರ ನಂತರ ಸೆಮಿ ಸ್ಪೆಷಲ್ ಇದೆ ಅದಕ್ಕಿಂತ ಐವತ್ತು ಪರ್ಸೆಂಟ್ ಜಾಸ್ತಿ ಅದಕ್ಕಿಂತ ಐವತ್ತು ಪರ್ಸೆಂಟ್ ಜಾಸ್ತಿ ಸ್ಪೆಷಲ್ ಇದೆ ಅದಕ್ಕಿಂತ ಜಾಸ್ತಿ ಡಿಲಕ್ಸ್ ರೂಮ್ಗಳಿವೆ ಆಯಾ ಫೆಸಿಲಿಟೀಸ್ ಬೇಕಾದವರು ಇವತ್ತು ಹೋಟೆಲ್ ರೂಮ್ನಾಗೆ ಇವತ್ತು ಖಾಸಗಿ ಆಸ್ಪತ್ರೆಯ ರೂಮ್ಗಳಾಗಿವೆ ಆ ರೀತಿ ಇವತ್ತು ಬೆಳೆದಿವೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇದಂತೂ ಬೆಂಗಳೂರು ಚೆನ್ನೈ ಮುಂತಾದ ಪ್ರದೇಶಗಳಲ್ಲಿ ಹತ್ತು ಹಲವು ಆಸ್ಪತ್ರೆಗಳು ಈ ರೀತಿಯಲ್ಲಿ ಬಟ್ ಇವತ್ತು ಇವತ್ತು ಒಳ್ಳೆಯ ಒಂದು ಚಿಕಿತ್ಸೆ ಬೇಕು ಇವತ್ತು ಹಾರ್ಟ್ಗೆ ಒಬ್ಬರಿಗೆ ಟ್ರಬಲ್ ಆಗಿದೆ ಅವನಿಗೆ ಕೂಡಲೇ ಚಿಕಿತ್ಸೆ ಬೇಕು ಅದು ಅದೇ ಒಂದು ದೊಡ್ಡ ಆಸ್ಪತ್ರೆಯಲ್ಲಿದೆ ಆಗ ಅವನ ಪರಿಸ್ಥಿತಿ ಹೇಗೆ ಆಗ್ತದೆ ಅವ ಅಲ್ಲಿ ಹತ್ತು ಐದು ಸಾವಿರ ಪ್ರಥಮವಾಗಿ ಕಟ್ಟದೆ ಅವನಿಗೆ ಒಳಗೆ ಎಂಟ್ರಿ ಕೊಡ್ತಾರೆ ಅವರು ನೋಡ್ತಾರೆ ಇವತ್ತು ಇವನಿಗೆ ಹಾರ್ಟ್ ಟ್ರಬಲ್ ಉಂಟು ಎಷ್ಟು ಖರ್ಚು ಬರ್ತದೆ ಐವತ್ತರಿಂದ ಒಂದು ಲಕ್ಷ ಖರ್ಚು ಬರ್ತಾ ಇದರದೇ ಅದರ ಅದರಲ್ಲಿ ಶೇಕಡ ಇಪ್ಪತ್ತೈದು ಕಟ್ಟದೆ ಅವನಿಗೆ ಒಳಗೆ ಎಂಟ್ರಿ ಕೊಡೋದಿಲ್ಲ ಆಗ ಅವನ ಬದುಕಿನ ಹೋರಾಟ ಅಲ್ಲ ಬದುಕಿನ ಒಂದು ಸಾವಿನ ಮಧ್ಯದಲ್ಲಿ ಹೋರಾಟ ಮಾಡುವವನಿಗೆ ನಾವೊಂದು ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಚುನಾಯಿತರಾದ ಸರ್ಕಾರ ಅದನ್ನು ನೋಡಿ ಕುತ್ಕೊಳ್ಳಿಕ್ಕೆ ಆಗ್ತದ ಒಂದು ಕಾನೂನು ಅದ್ರ ಬಗ್ಗೆ ಒಂದು ತರಲೇಬೇಕಲ್ವೇಬೇಕು ಖಾಸಗಿ ಕಂಪನಿಗಳು ಅಥವಾ ಖಾಸಗಿ ಆಸ್ಪತ್ರೆಗಳು ಕೂಡ ಎಲ್ಲರೂ ಕೂಡ ಸ್ಪೆಷಲ್ ವಾರ್ಡಿಗೆ ಹೋಗ್ಬೇಕು ಅಂತ ಹೇಳಿದ್ದಿಲ್ಲ ಅಲ್ಲ ಅದು ವಿಷಯ ಬೇರೆ ಅಲ್ಲ ಬೇರೆ ಬೇರೆ ರೀತಿ ಸೇವೆಗಳು ಇದೆ ಅಂತ ಹೇಳಿದ್ದು ಜನ ಅದಕ್ಕೆ ಹೋಗ್ಬೇಕಂತ ನಾನು ಹೇಳುದಿಲ್ಲ ಆದ್ರೂ ಇವತ್ತು ತುರ್ತು ಸೇವೆ ಬೇಕಾದಾಗ ಇವತ್ತು ತುರ್ತು ಸೇವೆ ಯಾವುದಕ್ಕೆ ಮೇನ್ ಬೇಕಾದ ಹಾರ್ಟ್ ಮನುಷ್ಯನ ಹಾರ್ಟ್ ಕೈದಾದ್ರೆ ಮುಗೀತು ಎಲ್ಲವೂ ಏನೂ ಇಲ್ಲ ಆದ್ದರಿಂದ ಹಾರ್ಟಿನ ಚಿಕಿತ್ಸೆಗೋಸ್ಕರ ಇವತ್ತು ಜನರಿಗೆ ಆಸ್ಪತ್ರೆಗಳು ಹೆಚ್ಚೆಚ್ಚು ಸೇವೆಯನ್ನು ಕೊಡಬೇಕಾದ ಅವ ಅವಕಾಶಗಳು ಆಸ್ಪತ್ರೆಗಳು ನಮಗೆ ಬೇಕಾಗಿವೆ ಆದ್ದರಿಂದ ನಾನು ಇದು ಹೇಳ್ತೇನೆ ಇವತ್ತು ಸರ್ಕಾರದ ಯೋಜನೆಗಳು ಹಲವು ಇವೆ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಸರ್ಕಾರದ ಏನು ಹೇಳಿದವರು ಯಶಸ್ವಿನಿ ಯೋಜನೆ ಇರ್ಬೋದು ಇವತ್ತು ಆ ವಾಜಪೇಯಿ ಆರೋಗ್ಯಶ್ರೀ ಯೋಜನೆ ಇರ್ಬೋದು ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ತನಕ ಪ್ರತಿ ವರ್ಷ ಯಾರು ಅದು ಅದು ಕಿಡ್ನಿ ಇರ್ಬೋದು ಅದು ಕ್ಯಾನ್ಸರ್ ಇರ್ಬೋದು ಈ ಇದ ಇಂತಹ ರೋಗಗಳಿದ್ದವರಿಗೆ ದೊಡ್ಡ ದೊಡ್ಡ ರೋಗಗಳ ಇದ್ದರೆ ಅವರಿಗೆ ಅಲ್ಲಿ ಉಚಿತ ಚಿಕಿತ್ಸೆ ನೀಡ್ತಾರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತನಕ ಅದು ಪ್ರತಿ ಇಯರ್ ಮತ್ತು ಹಾರ್ಟಿಗೋಸ್ಕರ ಹಾರ್ಟ್ ಅಂತ ತೊಂದರೆ ಈ ರೋಗಗಳಿಗೆಲ್ಲ ಅಷ್ಟು ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಿ ಸರ್ಕಾರ ಕೂಡ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದದ್ದನ್ನು ನಾವೀಗ ನೋಡ್ತಾ ಇದ್ದೇವೆ ಅದು ಜನನಿ ಸುರಕ್ಷಾ ಯೋಜನೆ ಇರ್ಬೋದು ಪ್ರಾಥಮಿಕ ಕೇಂದ್ರದಲ್ಲಿ ಅದು ಮ ಹೆರಿಗೆ ಒಂದು ಮಕ್ಕಳಿಗೆ ಇರ್ಬೋದು ಅದೇ ರೀತಿ ಬಾಲ ಸಂಜೀವಿನಿ ಯೋಜನೆ ಇರ್ಬೋದು ಅದು ಸರ್ಜರಿಗೋಸ್ಕರ ಮೂವತ್ತು ಸಾವಿರ ರೂಪಾಯಿ ಇರ್ಬೋದು ಅದೇ ರೀತಿ ಆರೋಗ್ಯ ರಾಷ್ಟ್ರೀಯ ವಿಮಾ ಯೋಜನೆ ಆರೋಗ್ಯ ಕಾರ್ಡ್ ಯೋಜನೆ ಇರ್ಬೋದು ಅದೇ ರೀತಿ ಇವತ್ತು ಗೌರ್ಮೆಂಟ್ ಎಂಪ್ಲಾಯಿಯವರಿಗೆ ದೊಡ್ಡ ರೋಗಗಳಿದ್ರೆ ಅವರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋ ಯೋಜನೆ ಹತ್ತು ಅಲೋ ಇದೆಲ್ಲವೂ ಖಾಸಗಿ ಆಸ್ಪತ್ರೆಯಲ್ಲಿ ಆದರೂ ಕೂಡ ಸರ್ಕಾರ ಬಿಲ್ಲನ್ನು ಕೊಡ್ತದೆ ಇವತ್ತು ಇ ಎಸ್ ಐಗಳು ಇ ಎಸ್ ಇದು ಬಿಲ್ ಕೂಡ ಇವ ಈಗ ಮಾತಾಡ್ತಾರ ಹೇಳಿದ್ವಿ ಇವರು ಇ ಎಸ್ ಐ ಕೂಡ ಕೆಲವು ಖಾಸಗಿ ಆಸ್ಪತ್ರೆ ಏನ್ ಮಾಡ್ತಾರೆ ಹೇಳಿದ್ರೆ ಎಸ್ ಐ ಅಂತ ಗೊತ್ತಾದ ಕೂಡ ಎಲ್ಲ ಬಿಲ್ಗಳು ಇವ್ರು ಹೇಳಿದ್ರು ಐದು ಸಾವಿರ ಇಂಜೆಕ್ಷನ್ ಅದೇ ರೀತಿ ಮಾಡ್ಕೊಂಡು ಅದನ್ನು ಕೂಡ ಜನರಿಗೆ ಸರಿಯಾಗಿ ತಲುಪದ ಹಾಗೆ ಅವರ ಬೊಕ್ಕಸ ತುಂಬಿಸಲಿಕ್ಕೆ ಮಾಡ್ತಾರೆ ಇವತ್ತು ಮುಖ್ಯಮಂತ್ರಿ ಫಂಡ್ ನಲ್ಲಿ ಅದೇ ರೀತಿ ಇವತ್ತು ಬೆಂಗಳೂರಿನಲ್ಲಿ ಆಸ್ಪತ್ರೆಗಳು ಯಾವ ರೀತಿಯಲ್ಲಿ ಬೋಗಸ್ ಬಿಲ್ ಅನ್ನು ಮಾಡಿ ವಸೂಲು ಮಾಡಿದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆ ಅಂತ ಕೂಡ ಜನರು ಬರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಮಾಡ್ತಾ ಮಾಡಿದ್ದಾರೆ ಅಂತ ತಮ್ಮ ಅಭಿಪ್ರಾಯ ನಿತ್ಯಾನಂದ ಒಳಕರ ಮಾತಾಗಿದೆ ಅವರು ಹೇಳುವಾಗ ಇವತ್ತು ಜನಾಶ್ರೀಯ ಅಥವಾ ಅಥವಾ ವಾಜಪೇಯಿ ಯೋಜನೆಯನ್ನ ಇವತ್ತು ಸರ್ಕಾರಿ ಆಸ್ಪತ್ರೆಗಳನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಇನ್ನು ಮುಂದೆ ಜನರು ಸರ್ಕಾರಿ ಆಸ್ಪತ್ರೆಗೆ ಬರಬಹುದು ಖಾಸಗಿ ಆಸ್ಪತ್ರೆಯನ್ನ ಇದು ಮಾಡಿ ಈ ನಿಟ್ಟಿನಲ್ಲಿ ಈ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅನ್ನುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಕಾಯಿಲೆಗೆ ಬೇಕು ಅಂತ ಡಾಕ್ಟರ್ ಇದ್ದಾರೆ ಹ್ಮ್ ಅತ್ಯುತ್ತಮ ಒಂದು ಉನ್ನತ ಮಟ್ಟದ ಡಾಕ್ಟರ್ ಇದ್ದಾರೆ ನಾನು ತಿಳಿದ ಮಟ್ಟಿಗೆ ಬಟ್ ತಾವೇ ಆಗಿಂದ ಅದರ ಬಗ್ಗೆ ಬೇಕಾಗುವಂಥ ಸಲಕರಣೆ ಇಲ್ಲ ಆ ಸಲಕರಣೆ ಇದ್ದರೆ ಬೇಕಾಗುವಂಥ ಏನು ಹಾರ್ಟಿಗೆ ಆಗಲಿ ಇನ್ನು ತರೀ ಬೇಕಾಗುವ ಇರ್ತಿದ್ರೆ ಈ ಪ್ರೈವೇಟ್ ಆಸ್ಪತ್ರೆಗಳು ಕಡಿಮೆ ಆಗ್ತಿತ್ತು ಸರ್ಕಾರದ ನಿರ್ಲಕ್ಷ್ಯತಾನೆ ಇದು ನಾನು ಹೇಳಿದೆ ಯಾಕಂತಂದರೆ ಡಾಕ್ಟರ್ಸ್ ಬೇಕಾದಷ್ಟು ಇದ್ದಾರೆ ನೋಡಿ ಇಲ್ಲಿ ನಮ್ಮ ಹಜರ್ ಕಾಡ್ ಆಸ್ಪತ್ರೆಯಲ್ಲಿ ನಾಗೇಶ್ವರವರಿದ್ದಾರೆ ಸುದೇಶ್ ಕುಮಾರ್ ಇದ್ದಾರೆ ಮತ್ತು ಬೇಕಾಗುವಂಥ ಡಾಕ್ಟರ್ಸ್ ಇದ್ದಾರೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಆದರೆ ಏನು ವಿಷಯ ಇದು ಅಲ್ಲಿ ವ್ಯವಸ್ಥೆ ಇಲ್ಲ ಹ್ಞೂ ಹ್ಞೂ ವ್ಯವಸ್ಥೆ ಏನೂ ಇಲ್ಲ ವ್ಯವಸ್ಥೆ ಇರ್ತಿದ್ರೆ ಇಷ್ಟು ಖಾಸಗಿ ಆಸ್ಪತ್ರೆಗಳು ಆಗ್ತಿರಲಿಲ್ಲ ಈಗ ಅವರು ಹೇಳಿದರು ಪಾಪ ಅವರು ಕೃಷ್ಣಪ್ರಸಾದರು ಅವರು ಬಹಳಷ್ಟು ಜನರಿಗೆ ಉಚಿತವಾಗಿ ಅವರು ಸೇವೆಯನ್ನು ಸಲ್ಲಿಸಿದರು ಕಣ್ಣಿನ ಯಾಕಂತ ಹೇಳಿದ್ರೆ ಭಾಳಷ್ಟು ಕಣ್ಣಿಗೆ ನನಗೆ ಕೂಡ ನನಗೆ ಅವರು ಫ್ರೀ ಉಚಿತವಾಗಿ ಮಾಡಿದ್ದಾರೆ ಮಣಿಪಾಲದಲ್ಲಿ ಪಿ ವಿ ಭಂಡಾರಿ ಅವರ ಹೆಂಡತಿ ಸುಲತಾ ಭಂಡಾರಿ ಅವರು ಕೂಡ ನನ್ನ ಇನ್ನೊಂದು ಕಣ್ಣಿಗೆ ಅವರು ಎರಡು ಕಣ್ಣು ಕೂಡ ಅವರು ನನಗೆ ಉಚಿತವಾಗಿ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ನಾನು ಉಚಿತವಾಗಿ ಮಾಡಿಬಿಟ್ಟಿದ್ದಾರೆ ಅಂತೇಳಿ ನಾನು ಅವರಿಗೆ ಇದಲ್ಲ ಯಾಕಂತೇಳಿದ್ರೆ ಅವರದ್ದು ಕೆಲವೊಂದು ಸಾರಿ ಈ ಬಡವರಿಗೆ ಉಚಿತವಾಗಿ ಮಾಡುವಂಥ ವ್ಯವಸ್ಥೆ ಕೂಡ ಕೆಲವು ಆಸ್ಪತ್ರೆಗಳಿವೆ ಸೇವೆಯನ್ನು ಸ್ಮರಿಸ್ಬೇಕು ಕೆಲವು ಆಸ್ಪತ್ರೆಗಳಲ್ಲಿ ಮಣಿಪಾಲ ಇ ಎಸ್ ಐ ಅಂತೇಳಿ ಮಾಡ್ತಾರೆ ಅದರಲ್ಲಿ ಐದು ಸಾವಿರ ಇಂಜೆಕ್ಷನ್ ಇದ್ದರೆ ಇಪ್ಪತ್ತೈದು ಸಾವಿರ ಬಿಲ್ ಮಾಡ್ತಾರೆ ಹಾಗಾಗಿ ಇ ಎಸ್ ಐ ಅಲ್ಲಿ ಒಮ್ಮೆ ಅಲ್ಲಿ ಕ್ಲೋಸ್ ಆಯ್ತು ಓಡೋದಿಲ್ಲ ಅಂತ ಹೇಳಿತ್ತು ಯಾಕಂತ ಹೇಳಿದ್ರೆ ಇಲ್ಲಿ ರೋಗಿಗಳಿಗೆ ಏನು ಇಲ್ಲ ಇವರಿಗೆ ದುಡ್ಡು ಎಸ್ ಹಾಗಾಗಿ ಊರು ಏನು ಸೆಮಿ ಸ್ಪೆಷಲ್ ಹೈ ಸ್ಪೆಷಲ್ ಆ ಸ್ಪೆಷಲ್ ಅಂತ ಹೇಳೇ ಇರುದು ಜನರಲ್ ಸರ್ಕಾರಿ ಆಸ್ಪತ್ರೆಗಳಿಗೆ ಸಲಕರಣೆಗಳ ಇವಾಗ ಇದಿಗ ಲಭ್ಯ ಆದ್ರೆ ಇದೆಲ್ಲದಕ್ಕೂ ಕೂಡ ಕಡಿಮೆ ನೀಡ್ತಾರೆ ಅವರು ನಮ್ಮದು ನೇರ ಸಂಪರ್ಕದಲ್ಲಿ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ ಹೇಳಿ ಈ ಕುರಿತಾಗಿ ತಾವೇನ್ ಹೇಳ್ತೇವೆ ಇವತ್ತು ಹಾಸ್ಪಿಟಲ್ಗಳಿಗೆ ದುಬಾರಿ ಬೆಲೆಗಳನ್ನ ಕಡಿತ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಆ ಮತ್ತು ನಾನು ಎ ಸಿ ಐ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಅಂದ್ರೆ ಇವರು ಪ್ರೈವೇಟ್ ನವರಿಗೆ ಕೊಡ್ತಾರೆ ಅವರು ಆ ಅದು ಅವರು ಎಷ್ಟು ಬಿಲ್ ಮಾಡ್ತಾರೆ ಏನು ಮಾಡ್ತಾರೆ ನಮ್ಗೆ ಇದು ಕೊಡುದಿಲ್ಲ ಅವರು ಆಹ್ ಅದು ಅದಕ್ಕೆ ವೆಚ್ಚ ಎಷ್ಟು ಅದು ಎಷ್ಟು ಅದು ನಮ್ಮಿಂದ ಡಬಲ್ ತೆಗೆದುಕೊಳ್ತಾರಾ ಅದರ ಬಗ್ಗೆ ಇ ಎಸ್ ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ ಅವ್ರು ಎಷ್ಟು ಮದ್ದು ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ ಇರುವುದಿಲ್ಲ ಅಥವಾ ಪಾರದರ್ಶಕವಾಗಿ ಇರುವುದಿಲ್ಲ ನಮ್ಮ ಜೀವ ಬೇಕು ಅಂತ ಹೇಳಿದ್ರೆ ಬಿಲ್ ಕೊಡ್ಬೇಕು ನಾವು ಹೌದು ನಾವು ಸಿಗ್ನೇಚರ್ ಕೊಡ್ತೇವೆ ಅವರು ಬಿಲ್ ಇದು ಮಾಡ್ತಾರೆ ಆದ್ರೆ ಇ ಎಸ್ ಐ ಗೆ ಇವರು ಡೋಂಗಿ ಮಾಡುದಲ್ಲ ಇವರು ಅಲ್ಲ ಹೆಚ್ಚು ಹಣ ವಸೂಲ್ ಮಾಡಿ ಇವರು ಪ್ರೈವೇಟ್ ಹಾಸ್ಪಿಟಲ್ ಅವರು ಹೆಚ್ಚು ಹಣ ವಸೂಲ್ ಮಾಡಿ ಇ ಎಸ್ ಐ ಕಂಪನಿಗೆ ಡೋಂಗಿ ಮಾಡುದು ಇದ್ದಾರೆ ಅವರ ಇದ್ದಾರಲ್ಲ ಅದಕ್ಕೆ ಇವರು ಇದು ಮಾಡ್ತಾರೆ ಅಂತ ಇದ್ದೆ ಹ್ಮ್ ಹ್ಮ್ ಬಟ್ ಎಸ್ ಈ ಕುರಿತಾಗಿ ಕೂಡ ನಾವು ಚರ್ಚೆಯನ್ನ ಮಾಡ್ತೇವೆ ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಬಟ್ ಈ ಒಂದು ವಿಚಾರವನ್ನ ಕೂಡ ಪರಿಗಣಿಸಬೇಕು ಆದ್ರೆ ಇದರೊಟ್ಟಿಗೆ ಜನಾರ್ದನ್ ಬಂಡರ್ಕರ್ ಅವರೇ ಇವರು ಹೇಳಿದಾಗ ಕೃಷ್ಣ ಪ್ರಸಾದ್ರವ್ರು ಹೇಳಿದಾಗೆ ಅಂತಹದಕ್ಕೆ ಬೇಕಾದ್ರೆ ಕಡಿವಾಣಗಳನ್ನ ಹಾಕ್ಲಿ ಅಥವಾ ಐಸಿಯು ಅಲ್ಲಿ ನಾಲ್ಕೈದು ದಿನಗಳು ಬೇಕು ಅಂತ ಇಟ್ಕೊಳ್ಳುವಂಥದ್ದು ಇದಕ್ಕೆಲ್ಲ ಕಡಿವಾಣ ಹಾಕಲಿ ಆದರೆ ಇವತ್ತು ರೆಗ್ಯುಲರ್ ಇಂದ ಹಿಡಿದು ಯಾವುದೇ ಒಂದು ಎಮರ್ಜೆನ್ಸಿ ಆಪರೇಷನ್ಗೂ ಕೂಡ ಇವತ್ತು ಸರ್ಕಾರ ನಿಗದಿಪಡಿಸುವಂತಹ ಹಣದಲ್ಲಿ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯವಿಲ್ಲ ಹೇಳ್ತೇನೆ ನಿನ್ನೆಲ್ಲ ಮೊನ್ನೆ ಕೆ ಎಮ್ ಸಿ ಆಸ್ಪತ್ರೆಯಿಂದ ಒಂದು ರೋಗಿ ಇದ್ರು ಹ್ಞೂ ತೀರಾ ಬಡವರು ಹ್ಞೂ ಐಸೋಲೇಟ್ ಇದ್ದಾರೆ ಹ್ಞೂ ಮೂರು ದಿವಸದ ನನಗೆ ಫೋನ್ ಮಾಡಿದರು ಹೀಗೆ ಐಸೋಲ್ ಇದ್ದಾರೆ ಅವರು ಆಗುದಿಲ್ಲ ಅಂತ ಹೇಳಿದ್ದಾರೆ ನೀವು ತ ಅವರನ್ನು ತಗೊಂಡು ಬರ್ಕೆ ಬರ್ಬೋದಾ ಅಂತ ಕೇಳಿ ಖಂಡಿತ ಬರ್ತೇನೆ ಮೂರು ದಿವಸದ ಹಿಂದೆ ಅವರಿಗೆ ಮೂರು ದಿವಸದ ಅವರಿಗೆ ಹಣ ಸಂ ಇದು ಮಾಡಲಿಕ್ಕೆ ಆಗಲಿಲ್ಲ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿನ ಆಗಿದೆ ಇಪ್ಪ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಯಿತು ಈ ಮೂರು ದಿವಸದ ಅವಧಿಯಲ್ಲಿ ಪುನಃ ಹದಿನೈದು ಸಾವಿರ ರೂಪಾಯಿ ಕಟ್ಟಲಿಕ್ಕೆ ಬಂತು ಹದಿನೈದು ಸಾವಿರ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಯಾರ್ಯಾರತ್ರ ಬೇಡಿ ಸರ್ಕಾರಿ ಆಸ್ಪತ್ರೆಗೆ ಹಾಕಿದ್ದು ನಾನು ಇದು ನಿನ್ನೆ ಅಲ್ಲ ಮೊನ್ನೆಯಾದ ಘಟ ಘಟನೆ ಇದು ಸರ್ಕಾರಿ ಆಸ್ಪತ್ರೆಗೆ ಹಾಕಿವಾಗ ಅವರು ನನ್ನ ಹತ್ರ ಇದಿಲ್ಲ ಏನು ಆಕ್ಸಿಜನ್ ನಂತರ ಗಾಡಿ ಖಾಲಿಯಾಗಿದೆ ಬೇರೆ ಆಕ್ಸಿಜನ್ ಗಾಡಿಯಲ್ಲಿ ಮಣಿಪಾಲದಿಂದ ಕರೆಸಿಕೊಂಡು ಆಸ್ಪತ್ರೆಗೆ ಈ ನಾಗೇಶ್ ಡಾಕ್ಟರ್ ನಾಗೇಶ್ ಅವರು ಬಹಳಷ್ಟು ಅದು ಅಂದರೆ ಅಲ್ಲಿ ರಿಜೆಕ್ಟ್ ಆದಂಥ ಇದು ಯಾಕಂತೇಳಿದ್ರೆ ಯಾವ ರೀತಿ ರಿಜೆಕ್ಟ್ ಅಂದರೆ ನನಗೆ ಗೊತ್ತಿಲ್ಲ ಮತ್ತು ಇಲ್ಲಿ ಬಂದು ಅವರನ್ನು ಮಾಡುವಾಗ ಒಂದು ಅರ್ಧ ಗಂಟೆ ಕಾಲಾವಕಾಶ ಇತ್ತು ಮತ್ತು ಅವರು ಸೊ ಸೊ ಇನ್ನು ಮುಂದೆ ಇದಕ್ಕೆಲ್ಲಾ ಕಡಿವಾಣ ಬೀಳ್ತದೆ ಅನ್ನುವಂತದ್ದು ನಿಜ ಕೂಡ ಗಮನಾರ್ಹವಾಗಿರುತ್ತೆ ಖಂಡಿತ ಗಂಭೀರವಾಗಿರತಕ್ಕಂತ ಸಮಸ್ಯೆ ಕೂಡ ಹೌದು ಇವತ್ತು ಬಡವರಿಗೆ ಇವತ್ತು ಡಿಸ್ಚಾರ್ಜ್ ಮಾಡಿ ಇವತ್ತು ಅವರು ಮರಣ ಹೊಂದಿದ್ದಾರೆ ಅಂತ ಗೊತ್ತಾದ್ರೂ ಅದನ್ನ ತಗದ್ಕೊಂಡು ಬರಲ್ಲ ಯಾಕಂತ ಅವರಿಗೆ ಹಣ ಬೇಕು ಜನಾರ್ದನ್ ಭಂಡಾರ್ ಕರ್ ಅವ್ರು ಉತ್ತರ ಬೇಕಾಗಿದೆ ಸರ್ ಇನ್ನೊಂದು ಕರೆ ಇದೆ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ 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 ಇಬ್ರಾಹಿಂ ಅವ್ರಿಗೆ ಹೇಳಿ ಹೇಳಿ ಹಲೋ ಬಂದ್ರೆ ನಮಸ್ಕಾರ ನಮಸ್ತೆ ನೋಡಿ ಇ ಅಲ್ಲಿ ಹಾಗೆಲ್ಲ ಈಗ ಹೇಳಿದಿರಲ್ಲ ಹಾಗೆ ಆಗ್ತದೆ ನೀವು ನಮ್ಮ ಸಚಿವರ ಅವರಿಗೆ ಹೇಳಿ ಫೋನ್ ಮಾಡಿ ಹೇಳ್ಬೇಕು ಏನಂದ್ರೆ ನಾವು ಈಗ ಒಂದು ಪೇಶ ಎಡ್ಮಿಟ್ ಆದ್ರೆ ಎಷ್ಟು ಬಿಲ್ ಆಯ್ತು ನಮ್ಮ ಹತ್ರ ಹೇಳ್ಬೇಕು ಸರ್ಕಾರ ಕೊಡ್ತದೆ ಕರೆಕ್ಟ್ ಆದ್ರೆ ನಮಗೆ ಹೇಳ್ಬೇಕು ನಾನು ಇಂಡಿಜಿ ಕೆಎಂಸಿ ಎಡ್ಮಿಟ್ ಆಗಿದೆ ಡಿಸ್ಚಾರ್ಜ್ ಆಗಿದೆ ಮೂರು ದಿನದಲ್ಲಿ ಐದು ದಿನ ಆಗೋ ಬಂದ್ರು ನಿಮ್ಗೆ ಲೆಟ್ರ್ ತರಬೇಕು ಕೆ ಎಂ ಸಿ ಎಸ್ ಅಂತ ಹೇಳಿ ಎಷ್ಟು ಬಿಲ್ ಆಗಿದೆ ಅಲ್ಲಿ ಸಹ ಗೊತ್ತಾಗದ ಇಲ್ಲಿಸ ಗೊತ್ತಾಗಲ್ಲ ಅಲ್ಲಿ ಕೆಲ ಅವ್ರ ದಿವಸ ಗೊತ್ತಾಗುದಿಲ್ಲ ಅದಕ್ಕ ಕಾನೂನಿನಲ್ಲಿ ಅದು ತಿದ್ದುಪಡಿ ನಾನು ಮಿನಿಸ್ಟರ್ ಒಂದು ಫೋನ್ ಮಾಡಿದೆ ಯಾರು ಅವರಿಗೆ ಫೋನ್ ಮಾಡಿ ಒಳ್ಳೆ ಒಳ್ಳೆ ಎಲ್ಪಿ ನೇಚರ್ ಇದ್ದೆ ಅವ್ರಿಗೆ ನಿದ್ದೆ ಮಾಡಲಿಲ್ಲ ಒಳ್ಳೆ ಹೇಳಿದೆ ತಾವು ಸಹ ಹೇಳ್ಬೇಕು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಲ್ಲಿಂದ ನಿರ್ಣಯ ಕಳಿಸ್ಬೇಕು ಎಸ್ 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 ಜನಾರ್ದನ್ ಭಂಡಾರ್ಕರ್ ಅವರು ಇದ್ದಾರೆ ಶಾಸಕರೇ ಹತ್ರ ಆದವರು ಕೂಡ ಅವ್ರ ಹತ್ರ ಇದೇ ಅಲ್ಲಿ ಮೀಟಿಂಗ್ ಕರೆದು ಅದರಲ್ಲಿ ಆಗ್ತದೆ ಹ್ಮ್ ಮಾಡೋದು ಬೇಡ ಹ್ಮ್ ಹ್ಮ್ ತುಂಬಾ ಖಂಡಿತ ಖಂಡಿತ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಬಹುಶಃ ಇದು ಎರಡು ವಿಚಾರಗಳಲ್ಲಿ ಹೆಲ್ಪ್ ಆಗ್ತದೆ ಒಂದು ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಬಿಲ್ ಅನ್ನ ಎಷ್ಟು ಅಂತ ಅವರು ತೋರಿಸಿದ್ರೆ ಇನ್ನು ಮುಂದೆ ಖಾಸಗಿ ಆಸ್ಪತ್ರೆಗೆ ಮಾಡುವಾಗ ಅಲ್ಲಿ ಇಷ್ಟ ಇಲ್ಲಿ ಯಾಕೆ ಇಷ್ಟು ದುಬಾರಿ ಅನ್ನುವುದನ್ನ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಅದ್ರ ಜೊತೆಯಲ್ಲೇ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಇಂತಹ ನಿಯಮಗಳನ್ನ ನೀವು ಇದು ಮಾಡಬೇಕು ಅನ್ನುವಂಥದ್ದು ತಮ್ಮ ಇ ಎಸ್ಐ ಇಲ್ಲಿ ಎಷ್ಟು ಬಿಲ್ ಆಗ್ತದೆ ಅದು ನಿಮಗೆ ಹೇಳಬೇಕಾದದ್ದು ಖಂಡಿತ ಅದು ಹೇಳಲೇಬೇಕು ಇವತ್ತು ಡಿಸ್ಚಾರ್ಜ್ ಸಮ್ಮರಿ ಕೊಡುವಾಗ ಕೂಡ ಬೆಲ್ಲಿನ ಇದನ್ನು ಅದರೊಟ್ಟಿಗೆ ಕೊಡಬೇಕಾಗ್ತದೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲಿಕ್ಕೆ ಸಚಿವರ ಹತ್ರ ಕೂಡ ಒತ್ತಾಯ ಮಾಡ್ತಾರೆ ಕಾನೂನಲ್ಲಿ ಕೂಡ ತಿದ್ದುಪಡಿ ತಂದು ಆ ರೀತಿ ಮಾಡುವಾಗ ಖಂಡಿತ ಅದು ಏನು ಪಾರದರ್ಶಕವಾಗಿರಬೇಕು ಅದೆಲ್ಲವೂ ಕೂಡ ಅದು ಹೇಳಿದ್ದಕ್ಕೆ ನಾನು ಒಪ್ತೇನೆ ಆ ಬಗ್ಗೆ ಪ್ರಯತ್ನಗಳನ್ನು ಕೂಡ ನಾನು ಮಾಡ್ತೇನೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ನಾನು ಆಗ ಕೇಳಿದ್ದೆ ಈಗ ರೆಗ್ಯುಲರ್ ಆಪರೇಷನ್ಗಳಿಗೆ ಅಥವಾ ಎಮರ್ಜೆನ್ಸಿ ಆಪರೇಷನ್ಗಳಿಗೆ ಈ ರೀತಿಯಾಗಿರ್ತಕ್ಕಂತಹ ನಿಯಮಗಳನ್ನು ಹಾಕಿದ್ರೆ ಏನು ಮಾಡ್ಲಿಕ್ಕೆ ಈಗ ಅವ್ರು ಕೂಡ ಹೇಳಿದ್ರು ಮಣಿಪಾಲ ಮಣಿಪಾಲ ಆಸ್ಪತ್ರೆ ವಿಷಯ ಹೇಳಿದ್ದು ಅಲ್ಲಿ ಕೂಡ ಇವತ್ತು ಫ್ರೀ ಬೆಡ್ ವಿಷಯ ಕೂಡ ಕೂಡ ಅಲ್ಲಿ ಇದೆ ಫ್ರೀ ಬೆಡ್ ಕೂಡ ಮಾಡ್ತಾರೆ ಇವತ್ತು ಏನೂ ಇಲ್ಲ ಆತನಿಗೆ ಅದು ಕೂಡ ಮಾಡ್ಲಿಕ್ಕೆ ಆಗ್ತದೆ ಹೆಚ್ಚು ರೋಗಿಗಳಿಗೆ ಕೂಡ ಫ್ರೀ ಬೆಡ್ ನಾವು ಕೂಡ ಮಾಡಿಸ್ತೇವೆ ಫ್ರೀ ಬೆಡ್ ಮಾಡಿಸ್ತೇವೆ ಅಲ್ಲಿ ಇವತ್ತು ಎಕ್ಸಾಮ್ ಟೈಮ್ನಲ್ಲಿ ಕೂಡ ಇವತ್ತು ಕಣ್ಣಿನ ಇದ್ರ ಬಗ್ಗೆ ಇರ್ಬೋದು ಬೇರೆ ಬೇರೆ ಅದು ಎಕ್ಸಾಮ್ ಟೈಮ್ನಲ್ಲಿ ಕೂಡ ಅವರನ್ನು ಇದು ಮಾಡ್ಲಿಕ್ಕೆ ಆಗ್ತಾರೆ ಯಾವುದು ಅಡ್ಮಿಟ್ ಮಾಡ್ಲಿಕ್ಕೆ ಆಗ್ತಾರೆ ಆ ಸಮಯದಲ್ಲಿ ಅವರಿಗೆ ಫ್ರೀಯಾಗಿ ಮಾಡುವ ಯೋಜನೆ ಕೂಡ ಮಣಿಪಾಲದಲ್ಲಿ ಇದೆ ಅದಕ್ಕೆ ಹಲವು ಅಲ್ಲಿಯ ಡಾಕ್ಟ್ರುಗಳು ಕೂಡ ಮಾಡ್ತಾರೆ ಇದ್ರ ಬಗ್ಗೆ ನನಗೆ ಆ ಬಗ್ಗೆ ಮಾಹಿತಿ ಇದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಇಂತಿಷ್ಟು ಇದಕ್ಕೆ

ಆಸ್ಪತ್ರೆ ದುಬಾರಿಗ ಕಡಿತ ಇದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಒಟ್ಟಾರೆ ಆಗಿ ಇವತ್ತು ನಿಮ್ಮ ಎಲ್ಲರ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ ನಿಮ್ಮ ಅಭಿಪ್ರಾಯ ಕೂಡ ಬೇಕಾಗಿದೆ ವೈದ್ಯರಗಳ ಪ್ರಕಾರ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಕೂಡ ಕಡಿತಗಳನ್ನು ಹಾಕುವಂತದ್ದು ಸರಿಯಲ್ಲ ಇವತ್ತು ನಾವು ನಮ್ಮದೇ ಆಗಿರ್ತಕ್ಕಂಥ ಆಸ್ಪತ್ರೆಗಳನ್ನ ನಡೆಸಿಕೊಂಡು ಹೋಗ್ಬೇಕಾಗಿದೆ ಕೋಟ್ಯಾಂತರ ರೂಪಾಯಿಗಳ ಸಾಲ ಮಾಡಿ ನಾವು ವಿದ್ಯಾಭ್ಯಾಸವನ್ನ ಮಾಡ್ತೇವೆ ಇದನ್ನೆಲ್ಲ ತೀರಿಸಲಿಕ್ಕೆ ಯಾರು ಬರ್ತಾರೆ ಅನ್ನುವಂತಹ ವಿಚಾರ ಸೊ ಈ ಕುರಿತಾಗಿ ಚರ್ಚೆಯನ್ನ ಮಾಡ್ತೇವೆ ಸರ್ ತಮ್ಮ ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಲ್ಲಿ ಅಹ್ ಕೃಷ್ಣ ಅವರು ಮಾತಾಡ್ತಾ ಇನ್ನು ಕೆಲವು ವಿಚಾರಗಳನ್ನು ತಿಳಿಸಿದ್ರು ಸರ್ಕಾರ ಈ ರೀತಿ ಆಗಿರ್ತಕ್ಕಂಥ ನಿಯಮಗಳನ್ನು ತರುವುದು ಹೌದೇ ಅಂತ ಆದ್ರೆ ಇನ್ನು ಮುಂದೆ ಈ ಸರ್ಕಾರಿಯ ಇಕ್ವಿಪ್ಮೆಂಟ್ ಗಳನ್ನ ಕೂಡ ಸರ್ಕಾರ ಒದಗಿಸ್ಲಿ ಅಥವಾ ವಿದ್ಯಾಭ್ಯಾಸವನ್ನು ಮಾಡುವಂಥ ಎಂ ಬಿ ಬಿ ಎಸ್ ಮಾಡುವವರಿಗೆ ಕೂಡ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಲಿ ಇದ್ಯಾವುದನ್ನು ನೀಡದೆ ಈ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನು ತಂದರೆ ಇವತ್ತು ನಾವು ಸಾಲ ಮೂಲ ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿರ್ತೇವೆ ಅದನ್ನು ತೀರಿಸ್ಕೊಲಿಕ್ಕೆ ನಮ್ಮ ಹತ್ರ ಸಾಧ್ಯವಾಗುವುದಿಲ್ಲ ಅನ್ನುವಂಥ ಮಾತುಕೊ ಜನಾರ್ದನ್ ಬಂಡಾಡ್ಕರ್ ಅವರಿಗೆ ಇವತ್ತು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಸರ್ಕಾರ ಒಂದು ರೀತಿಯಲ್ಲಿ ಅವರಿಗೂ ಕೂಡ ಖರ್ಚು ಮಾಡ್ತದೆ ಇವತ್ತು ಕಾಲೇಜ್ಗಳಲ್ಲಿ ಯು ಜಿ ಸಿ ಸ್ಕೇಲ್ ಇರ್ಬೋದು ಬೇರೆ ಬೇರೆ ರೀತಿಯ ಅವರ ಏನು ಆರೋಗ್ಯದ ಬಗ್ಗೆ ಬೇರೆ ಬೇರೆ ರೀತಿಯ ಬಗ್ಗೆ ಕೂಡ ಸಹಕಾರವನ್ನು ಸರ್ಕಾರ ಕೊಡ್ತಾ ಇದೆ ಇವತ್ತು ಇವರು ಫ್ರೀ ಜಾಗ ಕೇಳ್ತಾರೆ ಫ್ರೀ ಇಕ್ವಿಪ್ಮೆಂಟ್ ಕೇಳ್ತಾರೆ ಆಗ ಫ್ರೀಯೇ ಮಾಡಬೇಕಾಗ್ತದೆ ಯಾವುದೇ ಹಣ ತಗೊಳ್ಳಿಕ್ಕೆ ಬರುವುದಿಲ್ಲ ಇವತ್ತು ಮೇಂಟೆನೆನ್ಸ್ ಮಾಡಬೇಕು ಹಾಸ್ಪಿಟಲ್ ಒಪ್ತೇನೆ ನಾನು ನರ್ಸಿಂಗ್ ಹೋಮ್ಗಳಿರ್ಬೋದು ಹಾಸ್ಪಿಟಲ್ಗಳಿರ್ಬೋದು ಮೇಂಟೆನೆನ್ಸ್ ಮಾಡಬೇಕು ಅದಕ್ಕೆ ಅಷ್ಟೇ ರೋಗಿಗಳು ಬರಬೇಕು ಒಂದು ತಿಂಗಳಿಗೆ ಎಷ್ಟು ಖರ್ಚಾಯ್ತು ಲಕ್ಷ ಅದಕ್ಕೆ ಅದೆಲ್ಲ ಇದೆ ಇವತ್ತು ಖರ್ಚು ವೆಚ್ಚಗಳನ್ನು ಸರಿ ದೂಗಿಸಿಕೊಂಡು ಹೋಗ್ಬೇಕು ಈ ಕುರಿತಾಗಿ ಚರ್ಚೆ ಮಾಡ್ತೇನೆ ಸಂಪರ್ಕದಲ್ಲಿ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಪೀರ್ ಪೀರ್ ರವರೇ ಈ ಕುರಿತಾಗಿ ತಾವೇನು ಹೇಳ್ತೀರಾ ನಾನು ಅಂತ ಹೇಳಿದ್ರಿ ನಾವು ಅವರ ಚಾರ್ಜಿನ ಮೇಲೆ ಸರ್ಕಾರ ಒಂದು ನಿಬಂಧನೆಯನ್ನು ಹೇರಿದ್ರೆ ಅಲ್ಲಿ ಭ್ರಷ್ಟಾಚಾರವು ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಆಪರೇಷನ್ ಚಾರ್ಜ್ ಹಾಕ್ಬೋದು ಅದಕ್ಕೆ ಯೂಸ್ ಆಗುವ ಮೆಡಿಸಿನ್ ಎಷ್ಟು ಏನಂತ ಹೇಳಿ ಸರ್ಕಾರಕ್ಕೂ ಗೊತ್ತಿಲ್ಲ ಪೇಶೆಂಟ್ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದ್ರ ಮೂರು ಮೂರು ಪಾಲ ಅವ್ರು ಪರ್ಚೇಸ್ ಮಾಡಿ ಇಲ್ಲಿಂದ ಸೀದಾ ಪುನಃ ಫಾರ್ಮಸಿಗೆ ಹೋಗ್ತದೆ ತಮ್ಮ ತಮ್ಮ ಪ್ರಕಾರ ಇವತ್ತು ನಿಜಕ್ಕೂ ನಿಜಕ್ಕೂ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವತ್ತು ಇದಕ್ಕೆ ಕಡಿವಾಣವನ್ನು ಹಾಕಿದ್ರೆ ಅಂತ ಹೌದು ನೋಡಿ ಖರ್ಚನ್ನು ಅವರು ನಿಭಾಯಿಸದೆ ರೇಟ್ ಮಾಡೋದಿಲ್ಲ ಒಂದು ಕೆಲಸ ಒಂದು ಜನರಲ್ ವಾರ್ಡ್ಗೆ ಅಂತ ಫಿಕ್ಸ್ ಮಾಡಿದ್ರೆ ಬೇರೆ ಸ್ಪೆಷಲ್ ವಾರ್ಡ್ಗೆ ಬರುವಂತಹ ಶ್ರೀಮಂತರು ಅವರು ತೆರಳಿ ಶ್ರೀಮಂತಿಗೆ ಎಲ್ಲೆಲ್ಲಿ ಖರ್ಚು ಮಾಡಿದ ಹಾಸ್ಪಿಟಲ್ ಅವರಿಗೆ ಕೊಡ್ಲಿ ಆಗಿರುವಾಗ ಅದರ ಮೇಲೆ ಸಂಪೂರ್ಣವಾಗಿ ಏರ್ಬಾರ್ದು ಯಾಕಂತ ಹೇಳಿದ್ರೆ ಅವರು ನೋಡಿ ಒಂದು ಆಪರೇಷನ್ ಮಾಡುವಾಗ ಅಲ್ಲಿ ನಿಜವಾಗಿ ಡಾಕ್ಟರ್ ಇದ್ರೆ ಓಕೆ ಅವರು ಸಂಬಳದ ಮೇಲೆ ದುಡಿತಾರೆ ಅವರು ಬೇರೆ ಹಾಸ್ಪಿಟ್ಲಿಂದ ತರಿಸಿದ್ರೆ ಅವರು ಅರ್ಧ ತಿಂಗಳ ಸಂಬಳವನ್ನು ಒಂದು ಆಪರೇಷನ್ ಕೇಳ್ತಾರೆ ಅದನ್ನು ಯಾವ ಲೆವೆಲ್ಗೂ ಸೆಟ್ ಮಾಡ್ಲಿಕ್ಕೆ ಆಗುದಿಲ್ಲ ವಸೂಲಿ ಕೂಡ ಸತ್ಯ ಹೌದು ಆದ್ರೆ ದುಬಾರಿ ವಸೂಲಿ ಮಾಡ್ತಾರೆ ಹೌದು ಆದ್ರೆ ಅವರಿಗೆ ಆ ರೀತಿಯಲ್ಲಿ ಒಂದು ತಡೆ ಮಾಡ್ಲಿ ಎಷ್ಟು ಮಾಡಿದ್ರು ಯಾಕೆ ಮಾಡಿದ್ರು ಒಂದು ವೇಳೆ ಈ ರೀತಿ ಇದ್ರೆ ಒಂದು ಸ್ಕ್ವಾಡ್ ಮಾಡಿ ಅದರಿಂದ ಅವರಿಗೆ ಅವರ ಮೇಲೆ ಆಕ್ಷನ್ ಮಾಡಿದ್ರೆ ಆಗ ಸ್ವಲ್ಪ ರೇಟ್ ತಗೊಳ್ಳಿಕ್ಕೆ ಸುಧಾರಿಸಬಹುದು ಸೊ ಬಿಲ್ ಪಡೆದ ಬಳಿಕ ಆ ಬಿಲ್ ಅನ್ನ ಕುರಿತಾಗಿ ಆ ಮಾಡುವಂತದ್ದು ಹೌದು ಯಾವ ಕೆಲಸ ಆಗಿದೆ ಏನಾಗಿದೆ ಅಂತ ಹ್ಮ್ 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 ನೋಡಿ ಹಾಗೆ ನಾವು ಎಲ್ಲವನ್ನೂ ಕಂಟ್ರೋಲ್ ಮಾಡಿದ್ರೆ ನಮ್ಮ ಎಂ ಪಿ ಎಂ ಎಲ್ ಎಗಳು ತಗೊಳ್ಳೋ ಸಂಬಳವನ್ನು ಎಲ್ಲಿ ಹೈಕೋರ್ಟ್ ಒಂದು ಲಿಮಿಟ್ ತಂದ್ರೆ ಯಾರು ಓಟಿಗೆ ನಿಲ್ಲಿಕ್ಕಿಲ್ಲ ನಾವು ಎಷ್ಟು ಖರ್ಚು ಮಾಡಿ ಬರ್ತೇವೆ ನಿಮ್ಗೆ ಒಂದು ಹತ್ತು ಸಾವಿರ ಸಂಬಳ ಸಿಕ್ಕಿದೆ ಅಂತ ಅದನ್ನು ಕಂಟ್ರೋಲ್ ಮಾಡಿದ್ರೆ ನಮ್ಮ ದೇಶ ಒಳ್ಳೇದಾಗಿತ್ತು ಆರೋಗ್ಯದ ವಿಷಯದಲ್ಲಿ ಸಂಪೂರ್ಣ ಕೈ ಹಾಕುದು ಸರಿಯಲ್ಲ ಖಂಡಿತ ಪೀರ್ ಅವರೇ ಒಂದು ಬ್ಯೂಟಿಫುಲ್ ಆಗಿ ಮಾತುಗಳನ್ನು ಆಡಿದ್ರಿ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಸೊ ಎರಡು ಮೂರು ವಿಚಾರಗಳನ್ನ ಈ ರೀತಿಯಾಗಿ ಕಡಿವಾಣವನ್ನ ತರ್ಲಿಕ್ಕೆ ಹೋದ್ರೆ ಇದು ಭ್ರಷ್ಟಾಚಾರಕ್ಕೆ ಇನ್ನೊಂದು ರೀತಿಯಾಗಿ ದುಡ್ಡು ವಸೂಲಿ ಮಾಡುವುದಕ್ಕೆ ಇದು ಮಾರ್ಗವಾಗ್ತದೆ ಗಳಲ್ಲಿ ಈ ರೀತಿಯಾಗಿ ವಸೂಲಿ ಮಾಡ್ಲಿಕ್ಕೆ ಇವರೆಲ್ಲರೂ ಕೂಡ ಆರಂಭಿಸ್ತಾರೆ ಅನ್ನುವಂಥದ್ದು ಪೀರ್ ಮೊಹಮ್ಮದರು ಹೇಳಿದ್ದು ಸತ್ಯ ಸಂಗತಿ ಹ್ಮ್ ಈಗ ಒಂದು ರೋಗಿಗಳು ಅಲ್ಲಿ ಒಳಗಿ ಹ್ಮ್ ಪಾಟಿ ಅವರು ಹೇಳ್ತಾರೆ ಐದು ಬಾಟ್ಲಿ ರಕ್ತ ಬೇಕು ಅಂತೇಳಿ ಆ ರೋಗಿಗೆ ಐದು ಬಾಟ್ಲಿ ಕೊಡ್ತಾರ ಒಂದು ಬಾಟ್ಲಿ ಕೊಡ್ತಾ ಯಾರಿಗೆ ಗೊತ್ತಿದೆ ಅಲ್ವಾ ಅದು ಗೊತ್ತಾಗೋದಿಲ್ಲ ಇನ್ನೊಂದು ಪಾಯಿಂಟ್ ಅವರು ಇನ್ನೊಂದಿಲ್ಲ ಕಡೆಗೆ ಹೇಳಿದ್ರು ಅವರು ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ಲ ಸತ್ಯ ಯಾಕಂತ ಹೇಳಿದರೆ ಕಡಿವಾಣ ಹಾಕಿದರೆ ನಮ್ಮ ಏನು ರೋಗಿಗಳನ್ನ ಹಾಕ್ತಾರೆ ಅವರನ್ನು ನಾವು ನೋಡಲಿಕ್ಕೆ ಬಯಸ್ಲಿಕ್ಕೆ ಆಗೋದಿಲ್ಲ ನಾವು ಎರಡೂ ಬಯಸ್ಬೇಕು ಯಾಕಂತ ಹೇಳಿದರೆ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಸರಕಾರದಿಂದ ಏನು ಅವರ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಏನು ಡಾಕ್ಟರ್ಸ್ ಬೇಕಿದ್ದಾರೆ ಏನು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಇದೆ ಅದು ಮಾಡಿದರೆ ಇದನ್ನು ಕಡಿ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಹ್ಞೂ ಸೊ ಬಹುಶಃ ಇನ್ನೊಂದು ಮಾರ್ಗಕ್ಕೆ ಸರ್ಕಾರವೇ ದಾರಿ ಮಾಡಿಕೊಡ್ತಾ ಇದೆಯಾ ಹೇಗೆ ಜನಾರ್ದಂಡರ್ಕರ್ ಅವರೇ ಹಾಗೆಲ್ಲ ಇವತ್ತು ಏನು ಪೀರ್ ಮೊಹಮ್ಮದ್ ಹೇಳಿದರು ಜನರಲ್ ವಾರ್ಡ್ ಓಕೆ ಜನರಲ್ ವಾರ್ಡ್ನಲ್ಲಿ ಇಷ್ಟೇ ಅವರಿಗೆ ರೇಟನ್ನು ತೆಗೆದುಕೊಳ್ಬೇಕಂತ ಫಿಕ್ಸ್ ಮಾಡಿದರೆ ಅದು ಒಳ್ಳೆಯದು ಖಂಡಿತ ಸ್ಪೆಷಲ್ ವಾರ್ಡಲ್ಲಿ ಅದು ಅವ್ರಿಗೆ ಬಿಟ್ಟು ಅದು ಅವ್ರು ಚಾರ್ಜ್ ಮಾಡ್ಬೋದು ಅದು ಹಣ ಇದ್ದವ್ರು ಮಾತ್ರ ಹೋಗ್ತಾರೆ ಪ್ರಾಬ್ಲಮ್ ಇಲ್ಲ ಮತ್ತು ಹೆಚ್ಚಿನ ಮಾತ್ರೆ ಬರೀತಾರೆ ಹೆಚ್ಚಿನ ಇದನ್ನು ಬರೀತಾರೆ ಆ ಬಗ್ಗೆ ಈಗ ವಹಿಸ್ಬೇಕು ಅವ್ರು ಹೇಳಿದರು ಒಂದು ಸ್ಕ್ವಾಡನ್ನು ಮಾಡಬೇಕು ಅಂತ ಖಂಡಿತ ಇದನ್ನು ಉತ್ತಮ ಬಹುಶಃ ಈ ಮಾರ್ಗಕ್ಕಿಂತಲೂ ಈ ಸ್ಕ್ವಾಡ್ಗಳನ್ನು ಮಾಡುವುದೇ ಉತ್ತಮ ಸ್ಕ್ವಾಡ್ಗಳನ್ನು ಮಾಡಿಕೊಂಡು ಮಾಡಬೇಕು ಯಾಕೆಂದರೆ ಈಗ ಅವು ಎನ್ ಎಚ್ ಬಿ ಎಸ್ ಎನ್ ಎನ್ ಬಿ ಎಚ್ ಎಸ್ ಅಂತ ಅಲ್ಲ ಆಗ ಅದೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಎನ್ ಎಚ್ ಬಿ ಎಸ್ ಅದು ಅಲ್ಲಿ ಆರೋಗ್ಯದ ಮಟ್ಟ ಹೇಗಿದೆ ಅಂತ ವರ್ಷಕ್ಕೆ ಒಮ್ಮೆ ಚೆಕ್ ಮಾಡಲಿಕ್ಕಿದೆ ಅಲ್ಲಿ ಚೆಕ್ ಮಾಡಿ ಆ ಆರೋಗ್ಯದ ಮಟ್ಟದ ಮೇಲೆ ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡ್ತಾ ಇರ್ತದೆ ಎಸ್ ಐ ಓ ಇರ್ಬೋದು ಬೇರೆ ಬೇರೆ ರೀತಿಯ ಸ್ಟ್ಯಾಂಡರ್ಡ್ ಇದಿರ್ಬೋದು ಬೇರೆ ಬೇರೆ ರೀತಿಯ ಇದು ಇದೆ ಆಸ್ಪತ್ರೆಗಳಿಗೆ ಆದರೆ ಇದು ಹಾಗೆ ಆಗ್ತದೆ ಇದು ಹೀಗೆ ಆಗ್ತದೆ ಅಂತಕೊಂಡು ನಾವು ಏನೂ ಒಂದು ಕ ಕೆಲಸ ಕಾರ್ಯಗಳು ಮಾಡದಿದ್ದರೆ ನಾವು ಸರ್ಕಾರಕ್ಕೆ ಜನರಿಗೆ ಇದ್ರೋ ಬಗ್ಗೆ ಆಗೋದಿಲ್ವೇ ನಾವು ಪಾಪದ ಜನ ನೀವು ಹಾಗೆ ಐ ಸಿ ಯುನಲ್ಲಿ ನಾಲ್ಕು ಜನ ಇಡ್ತಾರೆ ಐದು ಜನ ಇಡ್ತಾರೆ ಬಿಲ್ ಕಡ್ದಿದ್ರೆ ಅವನ ವೆಂಟಿಲೇಟರ್ ಇದನ್ನು ತೆಗಿತಾರೆ ಕೆಲವು ಆಸ್ಪತ್ರೆಗಳಲ್ಲಿ ಆಗಿರುವಾಗ ಜನರು ಬವಣೆ ಪಡೋದನ್ನು ಸರ್ಕಾರ ನೋಡಿ ಸುಮ್ಮನೆ ಕೂತ್ಕೊಳ್ಬೇಕೆ ಅದು ಕೂಡ ಪ್ರಶ್ನೆ ಬರೋದಿಲ್ವೇ ಇವತ್ತು ಕಡಿವಾಣ ಹಾಕಬೇಕಾದದ್ದು ಖಂಡಿತ ಆದ್ದರಿಂದ ಅದು ಎಷ್ಟು ಏನು ರೇಟ್ಗಳು ಅದನ್ನು ಬೇಕಾದರೆ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿಕೊಂಡು ಏನು ಸಮಿತಿಯನ್ನು ಮಾಡಿ ಅವರ ಹತ್ರ ಏನೋ ವೈದ್ಯಾ ವೈದ್ಯಾಧಿಕಾರಿಗಳು ಹಿರಿಯ ವೈದ್ಯರು ಇದ್ದಾರೆ ಖಾಸಗಿ ವೈದ್ಯರು ಇದ್ದಾರೆ ಇವತ್ತು ಕೃಷ್ಣಪ್ರಸಾದರು ಹಾಗೆ ಡಾಕ್ಟರ್ ಪಿ ಭಂಡಾರಿ ಇರ್ಬೋದು ಇವರನ್ನೆಲ್ಲ ಕೇಳಿಕೊಂಡು ಯಾವ ರೀತಿಯಲ್ಲಿ ಒಂದು ಆಪ್ರೇಷನಿಗೆ ಮಾಡ್ಬೋದು ಅದು ಕಾಲ ಕಾಲಕ್ಕೆ ಚೇಂಜಸ್ ಆಗುವ ಹಾಗೆ ಒಂದೇ ರೀತಿ ಇರುವುದಿಲ್ಲ ಇವತ್ತು ಏನು ಮಾರ್ಕೆಟಲ್ಲಿ ಎಲ್ಲ ಪ್ರೈಸ್ ಹೈಕ್ ಆಗ್ತದೆ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತವೆ ಆಗ ಕೂಡ ಅದೇ ರೀತಿಯಲ್ಲಿ ಆ ಸೇವೆಗಳ ಚಾರ್ಜಸ್ ಕೂಡ ಜಾಸ್ತಿ ಆಗುವಾಗ ಬೆಂಗಳೂರಿನಲ್ಲಿ ಪಿ ವಿ ಬಂಡಾರಿ ಅವರ ಧ್ವನಿ ಕೂಡ ಇದೇ ಬರ್ತಾ ಇದೆ ನೀವು ಯಾಕೆ ಪದೇ ಪದೇ ಡಾಕ್ಟರ್ ಟಾರ್ಗೆಟ್ ಮಾಡ್ತೀರಾ ನಾವು ಮೂವತ್ತೈದು ವರ್ಷ ಬೇಕಾಗ್ತದೆ ನಮಗೆ ಇದು ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಅನೇಕ ಕೋಟಿಗಳನ್ನು ಖರ್ಚು ಮಾಡಿರ್ತೇವೆ ಲಾಯರ್ ಗಳಿಗೆ ನೀವು ಕಡಿವಾಣವನ್ನು ಹಾಕ್ಬೋದು ಇಂಜಿನಿಯರ್ ಗಳಿಗೆ ಕಡಿವಾಣ ಹಾಕ್ಬೋದು ಬಟ್ ನಮ್ಮ ಸೇವೆ ಗುಣಮಟ್ಟವನ್ನು ನೀವೇ ಕುಗ್ಗಿಸ್ತಾ ಇದ್ದೀರಾ ಅನ್ನುವಂಥ ಮಾತುಗಳು ಇಲ್ಲ ಕೆಲವು ಸಣ್ಣ ಪುಟ್ಟ ಡಾಕ್ಟರ್ ಇದ್ದಾರೆ ಸರ ಅಂದ್ರೆ ಅರ್ಹತೆ ಇದ್ದವರು ಈಗ ಎಂ ಆರ್ ಪೈ ಇದ್ದಾರೆ ವೈದ್ಯರು ಇದ್ದಾರೆ ಡಾಕ್ಟರ್ ರಾಮದೇವ ಹುಡುಗರು ಇದ್ದಾರೆ ಇವತ್ತಿಗೂ ಮೂವತ್ತು ರೂಪಾಯಿ ರೂಪಾಯಿ ಮೂವತ್ತು ರೂಪಾಯಲಿ ಕಾಯಿಲೆ ಗುಣ ಅವ್ರು ಜೀವನ ಮಾಡೋದಿಲ್ವಾ ಯಾಕಂತ ಹೇಳಿದ್ರೆ ಅವರಿಗೆ ಮನೋಭಾವನೆ ಇದೆ ಈಗ ಯಾರು ಅವರು ಬೇಕಾದ್ರೆ ಕೋಟ್ಯಾಧಿ ವಿಶೇಷ ಬರಲಿ ಭಿಕ್ಷುಕರು ಬರಲಿ ಮೂವತ್ತೈದು ರೂಪಾಯಿ ಹಾಗಿರುವಾಗ ಸ್ವಲ್ಪ ನಾವು ಇದು ಮಾಡಬಾರ್ದು ಯಾಕಂದ್ರೆ ನಾವು ಯಾರನ್ನು ಕಡೆಗಣಿಸ್ಬಾರ್ದು ಡಾಕ್ಟರ್ ಅಂದರೆ ಅವರು ಉನ್ನತ ಮಟ್ಟದ ನಾವು ಅವ್ರಿಗೆ ಹುಡುಗ ರೆಸ್ಪೆಕ್ಟ್ ಕೊಡಬೇಕಾಗ್ತದೆ ಸ್ವಲ್ಪ ಒಂದು ಜನರ ಒಂದು ನೋಡಿಕೊಂಡು ಅವರು ಮಾಡಿಕೊಳ್ಳಿ ಕಾರ್ಯಕ್ರಮದ ಕಡೆಯಲ್ಲಿ ಹೇಳ್ಬಹುದಾದ್ರೆ ಇಷ್ಟೇ ಹೇಳ್ಬಹುದೇನೋ ಇವತ್ತು ಸರ್ಕಾರದ ನಿಯಮವೂ ಉತ್ತಮವೇ ಅದರ ಜೊತೆಯಲ್ಲಿ ಇವತ್ತು ವೈದ್ಯರು ಮಾಡ್ತಿರೋದು ಕೂಡ ಅದಕ್ಕೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ವ್ಯಾಲಿ ಇದೆ ಬಟ್ ಒಟ್ಟಾರೆಯಾಗಿ ವೈದ್ಯರು ಮತ್ತು ಸರ್ಕಾರ ಎರಡು ಸಮಿತಿಗಳು ಕೂಡ ಒಟ್ಟು ಸೇರ್ಕೊಂಡು ಚರ್ಚೆಯನ್ನು ಮಾಡಿ ಇದಕ್ಕೆ ಒಂದು ಅಂತ್ಯ ಉತ್ತಮ ಅನ್ನುವಂಥದ್ದು ಸರ್ ತಮ್ಮಿಬ್ಬರು ಕೂಡ ತಮ್ಮ ಬಿಡುವಿನ ಸಮಯದ ನಡುವೆ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಾಗಿ ತಂದಿದ್ದಾನೆ ವೀಕ್ಷಕರ ಇದೇ ಚರ್ಚೆಯನ್ನು ಮುಂದುವರಿಸ್ತೇವೆ ನಾಳೆ ಇನ್ನೂ ಕೆಲವು ಗಣ್ಯರೊಂದಿಗೆ ಗಣ್ಯ ಅತಿಥಿಗಳೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೇವೆ ಇವತ್ತು ಅನೇಕರು ಕರೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರಿ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ ಇವತ್ತು ಜನರು ಈ ಕುರಿತಾಗಿ ಏನು ಹೇಳ್ತಾರೆ ಆ ವಿಚಾರಗಳು ಬೇಕಾಗಿದೆ ಅದ್ರ ಜೊತೆಯಲ್ಲಿ ಜನರಿಗೆ ಮಾಹಿತಿಯೂ ಕೂಡ ಬೇಕಾಗಿದೆ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಕೂಡ ಕಡಿವಾಣ ಆಗಲಿಕ್ಕೆ ಮುಂದಾಗುವಂಥದ್ದು ಕೂಡ ಸರಿಯಲ್ಲ ಇವತ್ತು ವೈದ್ಯ ವೃತ್ತಿಯನ್ನು ಮಾಡಬೇಕು ಅಂತ ಹೇಳಿದರೆ ಅದರ ಹಿಂದೆ ಅವರ ಶ್ರಮವೂ ಕೂಡ ಹೆಚ್ಚಿರ್ತದೆ ಅದರಲ್ಲಿ ಅವರಿಗೆ ಏಕಾಏಕಿ ಈ ರೀತಿಯಾಗಿರ್ತಕ್ಕಂಥ ಕಡಿವಾಣವನ್ನು ಹಾಕಿದರೆ ಎಲ್ಲ ವೈದ್ಯರಿಗೆ ಫಸ್ಟ್ ಆಫ್ ಆಲ್ ಇವತ್ತು ಸರ್ಕಾರಿ ನೌಕರಿಯೂ ಸಿಗ್ತಾ ಇಲ್ಲ ಅದ್ರ ಜೊತೆಯಲ್ಲಿ ದುಡ್ಡು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಅವರ ಜೀವನವು ಕೂಡ ಸಂಕಷ್ಟಕ್ಕೆ ಬರ್ತದೆ ಸೊ ಇನ್ನು ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕೆ ನಾಳೆಯ ದಿನ ಅಥವಾ ನಾಡಿತು ನಿಮ್ಮೊಂದಿಗೆ ನಾವು ಭೇಟಿ ಆಗ್ತೇವೆ ಅಂಜಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ